ಆತ್ಮೀವೀಕ್ಷಕರು ತಮಗಿರಲು ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಇದು ದೈ ಜುವಲ್ ಫೋರ್ ಸೆವೆನ್ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಇವತ್ತು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನಾಚರಣೆಯನ್ನು ಪ್ರಪಂಚಾದ್ಯಂತದಲ್ಲಿ ನಾವು ಇದ್ದೇವೆ ವಿಶ್ವದಲ್ಲಿ ಮುಂದೆ ಮೂರನೇ ಮಹಾಯುದ್ಧ ಆಗಲಿಕ್ಕಿದ್ದರೆ ಅದಕ್ಕೆ ಒಂದೇ ಒಂದು ಕಾರಣ ಇರುವಂಥದ್ದು ಕುಡಿಯುವ ನೀರು ಯಾಕೆಂದರೆ ಇದು ಕೇವಲ ನೀರಲ್ಲ ಇದು ಜೀವಜಲ ಇವತ್ತಿನ ಈ ಜ ವಿಶ್ವ ಜಲ ದಿನಾಚರಣೆಯ ಸಂದರ್ಭದಲ್ಲಿ ಉಡುಪಿಯ ನಗರ ಭಾಗದಲ್ಲಿ ಹಾಗೂ ಹೋಗು ಹಾದು ಹೋಗುತ್ತಿರುವಂತಹ ನಿರಂತರ ಜಲಲ ಜಲಧಾರೆಯನ್ನು ಕೊಡುತ್ತಿರುವಂಥ ಇಂದ್ರಾಣಿಯ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ ಇಂದ್ರಾಣಿಯ ಬಗ್ಗೆ ಹೋರಾಟ ಇಂದ್ರಾಣಿ ಹೋರಾಟ ಸರಿ ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಸಂವೇದನ ಫೌಂಡೇಶನ್ ಇದರ ಸದಸ್ಯರು ಪ್ರಖರ ವಾಗ್ಮಿ ಚಿಂತಕರಾಗಿರುವಂಥ ಪ್ರಕಾಶ್ ಮಲ್ಪೆ ಉತ್ತಮ ಪರಿಸರ ವಾದಿಯಾಗಿದ್ದಾರೆ ಮತ್ತು ಪಡುಕೆರೆಯಲ್ಲಿ ಮರೀಣ ಈ ಇದು ಆರಂಭದ ಹೊತ್ತಿನಲ್ಲಿ ಅದರ ವಿರುದ್ಧವಾಗಿ ಯಾಕೆ ಅದು ವಿರುದ್ಧ ಮಾಡಬೇಕು ನಾವು ಯಾಕೆ ನಮ್ಮ ಪರಿಸರದವರ ಒಕ್ಕರ್ಲಿಂದ ಅದಕ್ಕೆ ವಿರೋಧ ಮಾಡಬೇಕು ಎಂಬುದಾಗಿ ಅವರು ಸ್ಪಷ್ಟವಾಗಿ ಹೇಳಿದವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬಹಳ ಒಳ್ಳೆಯ ದಿವಸ ನೀರಿನ ದಿನಾಚರಣೆಯ ಸಂದರ್ಭದಲ್ಲಿ ಉಡುಪಿ ನಗರ ಭಾಗಕ್ಕೆ ಅನಾದಿ ಕಾಲದಿಂದಲೂ ಕೂಡ ಇಂದ್ರಾಳಿಯಿಂದ ನೀರು ತಂದು ಕೊಡುವಂತಹ ಇಂದ್ರಾಣಿ ನದಿ ಇಂದ್ರಾಣಿ ತೋಡಾಗಿದೆ ಇಂದ್ರಾಣಿ ಎಂಬ ಹೆಸರೇ ಮರೆತು ಹೋಗಿದೆ ಕಲ್ಸಂಕ ತೋಡಾಗಿದೆ ಮಕ್ಕಳ ಹತ್ರ ಕೇಳಿದರೆ ಅದೊಂದು ಚರಂಡಿ ಅಂತ ಹೇಳ್ತಾರೆ ನಿನ್ನೆಯ ದಿವಸ ಇಂದ್ರಾಣಿಗೋಸ್ಕರ ರಕ್ತ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ಯುವಕರು ಆರಂಭಿಸಿದ್ದಾರೆ ಎಲ್ಲಿಂದ ಎಲ್ಲಿಗೆ ಬಂತು ಇಂದ್ರಾಣಿಯ ಕತೆ ಒಂದು ಮಾತಿದೆ ಈ ಭೂಮಿ ನಮ್ಮ ತಾತ ಮುತ್ತಾತನ ಆಸ್ತಿಯಲ್ಲ ಇದನ್ನು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಎರವಲು ಪಡೆದಿದ್ದೇವೆ ಅಂತ ಒಬ್ಬರು ಖ್ಯಾತ ಸಾಹಿತಿ ಬರೀತಾರೆ ಬಹಳ ಅರ್ಥಪೂರ್ಣವಾದಂತಹ ಮಾತು ಈ ಭೂಮಿ ಅನ್ನುವಂಥದ್ದು ನಮ್ಗೆ ಯಾರು ಗಿಫ್ಟ್ ಕೊಟ್ಟಿದ್ದಲ್ಲ ನಮ್ಮ ಗಿಫ್ಟ್ ಕೊಟ್ಟಿದ್ದನ್ನು ನಾವು ಹೇಗೆ ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು ಇದೇನು ಭೂಮಿ ಅಂತ ಕೇಳಿದರೆ ಇದು ನಾವು ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಎರವಲು ಅವರಿಂದ ಸಾಲ ಪಡೆದಿದ್ದೇವೆ ನಂತರದ ನಮ್ಮ ಪೀಳಿಗೆಯವರಿಂದ ಸಾಲ ಪಡೆದಿದ್ದೇವೆ ಸಾಲ ಪಡೆದಿದ್ದನ್ನು ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಈ ದೃಷ್ಟಿ ನಮಗೆ ಭೂಮಿ ಮತ್ತು ಪ್ರಕೃತಿಯ ಬಗ್ಗೆ ಇರಬೇಕು ಅನ್ನೋದನ್ನು ಆ ಸಾಹಿತಿ ಬಹಳ ಚೆನ್ನಾಗಿ ಬರೆದಿದ್ದಾರೆ ಬಹುಶಃ ಎರಡೇ ಸಾಲಲ್ಲಿ ಬಹಳ ಒಳ್ಳೆಯ ಅರ್ಥ ಕೊಡುವಂಥ ಸಂಗತಿ ಅದು ಇಂದ್ರಾಣಿ ಅನ್ನುವಂಥದ್ದು ಇಡೀ ಉಡುಪಿಯಲ್ಲೇ ಹುಟ್ಟಿ ಉಡುಪಿಯಲ್ಲೇ ಹರಿಯುವಂಥ ಏಕೈಕ ನದಿ ಅದು ಉಡುಪಿಯ ಜೀವನದಿ ಅಂತ ಹೇಳಬೇಕು ಉಡುಪಿ ನಗರದ್ದು ಇಂದ್ರಾಳಿ ದೇವಸ್ಥಾನದ ಪಕ್ಕದಲ್ಲಿ ಅಲ್ಲಿಂದ ಅದರ ಮೂಲ ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭವಾಗಿ ಅದು ಹಾಗೆ ಬೀಡಿನಗುಡ್ಡೆ ಕೃಷ್ಣ ಮಠದ ಪರಿಸರದಲ್ಲಿ ಹಾದು ಬಂದು ಕಲ್ಸಂಕದಿಂದ ಹಾಗೆ ಶಾರದಾ ಶಾರದಾ ಇಂಟರ್ನ್ಯಾಷನಲ್ ಹತ್ತಿರದಿಂದ ನಿಟ್ಟೂರು ಮಾರ್ಗವಾಗಿ ಆನಂತರ ಮೂಡುಬೆಟ್ಟು ಮೂಡುಬೆಟ್ಟಿಂದ ಕೊಡವೂರು ಕೊಡವೂರಿಂದ ಹಾಗೆ ಕಲ್ಮಾಡಿಗೆ ಬಂದು ಹಾಗೆ ಕೊನೆಗೆ ಸಮುದ್ರವನ್ನು ಸೇರುವಂಥ ಒಂದು ನದಿ ಇದು ಅಲ್ಲಿಂದ ಬರುವಾಗ ಸುಮಾರು ಆರರಿಂದ ಎಂಟು ಕೆರೆಗಳನ್ನು ಇದು ಅದಕ್ಕೆ ಜೀವ ಕೊಟ್ಟು ಬರುತ್ತದೆ ಬಹಳ ಹಿಂದಿಂದ ನಾವು ಕೃಷ್ಣ ಮಠದ ಕೆರೆ ಇರ್ಬೋದು ನಾಯರ್ ಕೆರೆ ನಾಯರ್ ಕೆರೆ ಹತ್ತಿರ ಇರುವಂಥ ಬ್ರಹ್ಮಗಿರಿಯ ನಾಯರ್ ಕೆರೆ ಇರ್ಬೋದು ಅಥವಾ ವೆಂಕಟರಮಣ ದೇವಸ್ಥಾನದ ಕೆರೆ ಇರ್ಬೋದು ಇವತ್ತು ಇದಕ್ಕೆಲ್ಲ ಮೂಲ ಯಾವುದು ಅಂತ ಕೇಳಿದರೆ ಈ ಇಂದ್ರಾಣಿ ನದಿ ಇಂಥ ಇಂದ್ರಾಣಿ ನದಿ ಅದು ಮಾತ್ರವಲ್ಲ ಬಹಳ ಸ್ವಲ್ಪ ವರ್ಷಗಳ ಹಿಂದೆ ಕೊಡವೂರು ದೇವಸ್ಥಾನದ ಒಂದು ಬ್ರಹ್ಮ ಕಲಶದ ಸಂದರ್ಭದಲ್ಲಿ ಅಲ್ಲಿಗೊಂದು ಭಕ್ತಿಗೀತೆಗಳ ಸಿಡಿ ಮಾಡಬೇಕು ಅಂತ ಹೊರಟಾಗ ಅದರ ಚರಿತ್ರೆಯನ್ನು ಓದ್ತಾ ಹೋದ್ವಿ ಓದ್ತಾ ಹೋಗುವಾಗ ಅಲ್ಲಿ ಹೇಳ ಅದರಲ್ಲಿ ಇಂದ್ರಾಣಿ ತೀರ್ಥದ ತೀರ್ಥದಲ್ಲಿ ಇದಕ್ಕೆ ಸ್ನಾನ ಅನ್ನುವಂಥದ್ದು ಉಲ್ಲೇಖ ಇದೆ ನಮ್ಗೆ ಆಶ್ಚರ್ಯ ಆಯ್ತು ಇದು ಯಾವ್ದು ನದಿ ಅಂತ ಮತ್ತೆ ನೋಡುವಾಗ ಅಲ್ಲಿ ನೋಡುವಾಗ ಕೆಸರಿನ ಇದು ಯಾವ್ದಿದೆ ಇದೆ ಅದೇ ನದಿ ಅನ್ನುವಂಥದ್ದು ಆಗ ಬಹುಶಃ ಅಲ್ಲಿಂದ ಇದಕ್ಕೊಂದು ಮುಕ್ತಿ ಕೊಡಬೇಕು ಇದಕ್ಕೆ ಅನ್ನುವಂಥದ್ದು ಇದು ಪ್ರಾರಂಭ ಆಯಿತು ಇವತ್ತಂತೂ ಅದು ಹೇಗಿದೆ ಅನ್ನುವಂಥದ್ದು ನಮ್ಮ ಕಂಡು ಮುಂದೆ ಬಹುಶಃ ಇದೆ ಇವತ್ತಿಗೆ ಸರಿ ಈಗ ಇಂದ್ರಾಣಿ ನದಿ ಇಂದ್ರಾಳಿಯಲ್ಲಿ ಹುಟ್ಟಿ ಅರಬಿ ಸಮುದ್ರವನ್ನು ಸೇರ್ತದೆ ನೀವು ಹೇಳಿದಾಗೆ ಉಡುಪಿದ ಹೃದಯ ಭಾಗದಲ್ಲಿ ಅದು ಹರಿದುಕೊಂಡು ಹೋಗ್ತದೆ ಮತ್ತು ಅನೇಕ ವಿವಿಧ ಧರ್ಮಗಳ ಮೂಲ ಸ್ಥಾನವನ್ನು ಹಾದುಕೊಂಡು ಹೋಗುತ್ತೆ ಕಲ್ಮಡಿಯಲ್ಲಿ ವಿಶೇಷವಾಗಿ ಚರ್ಚ್ ಇರಬಹುದು ಮಠ ಇರಬಹುದು ಅಥವಾ ಮಸೀದಿಗಳು ಇರಬಹುದು ನನ್ನ ಪ್ರಶ್ನೆ ಏನಂತ ಹೇಳಿದರೆ ನೀವು ಹೇ ಒಂದು ದೇವಸ್ಥಾನದ ಉಲ್ಲೇಖವನ್ನು ಮಾಡಿದ್ರಿ ಪುರಾಣಗಳ ಪ್ರಕಾರ ಅಥವಾ ಉಡುಪಿಯಲ್ಲಿ ಹಿರಿಯ ಮುತ್ಸದ್ದಿಗಳಲ್ಲಿ ಕೇಳುವ ಪ್ರಕಾರ ಆರು ದೇವಸ್ಥಾನಗಳಿಗೆ ಅವರಲ್ಲಿರುವಂಥ ಜಾತ್ರೆ ಉತ್ಸವಗಳು ಆರಂಭ ಬೇಕಾದರೆ ಇಂದ್ರಾಣಿಯ ತೀರ್ಥವನ್ನು ಕೊಂಡೋಗಬೇಕು ಹನ್ನೊಂದು ದೈವಸ್ಥಾನಗಳಿಗೆ ಕೊಂಡೇಕಬೇಕು ಯಾವಾಗ ದೇವಸ್ಥಾನಗಳಿಗೆ ಮತ್ತು ದೈವಸ್ಥಾನಗಳಿಗೆ ಇಂದ್ರಾಣಿಯ ತೀರ್ಥವನ್ನು ಅದರ ನೀರನ್ನು ತೀರ್ಥವಾಗಿ ಸ್ವೀಕರಿಸಿಕೊಳ್ತಾರೋ ಯಾಕೆ ಜನರು ಇನ್ನೆತ್ತೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಯಾಕೆ ಆಗಿಬಿಟ್ಟಿದೆ ಕೊಳಚೆ ನೀರು ಯಾಕೆ ಆಯಿತು ಇದನ್ನು ತೀರ್ಥ ಅಂತ ಹೇಳೋದಾದರೆ ಹೇಗೆ ಅದು ತೀರ್ಥವಾಗಿತ್ತು ಹಿಂದೆ ಒಂದು ಇದಕ್ಕೆ ಕಾರಣ ಇದು ಮಲಿನ ಆಗಲಿಕ್ಕೆ ಕಾರಣ ಯಾರು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ನಗರಸಭೆ ಕಡೆಯಿಂದ ಆಗಿರುವಂಥದ್ದು ಅವ್ಯವಸ್ಥೆ ಇದು ಆದರೆ ಇದು ಇನ್ನೂ ಯಾಕೆ ಮುಕ್ತ ಸಿಕ್ಕಿಲ್ಲ ಅಂತಂದರೆ ನಿಜಕ್ಕೂ ಇದು ಜನರ ಜನರ ಖಂಡಿತ ಇಚ್ಛಾಶಕ್ತಿಯ ಕೊರತೆ ಇದೆ ಯಾಕೆಂತಂದರೆ ನಿನ್ನೆ ಕಾರ್ಯಕ್ರಮ ಮಾಡುವಾಗಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅಲ್ಲಿ ನೋಡುವಾಗ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ರು ನೂರಿನ್ನೂರು ಜನ ಮಾತ್ರ ಸೇರಿದ್ರು ಉಡುಪಿ ಇಂದ್ರಾಣಿಯಿಂದ ಹೊರಟ್ರೆ ಈಗ ನಾವು ಬನ್ನಂಜೆಯಿಂದ ತಗೊಂಡ್ರು ಕೂಡ ಕೊಡವೂರಿನ ತನಕ ಸಾವಿರಾರು ಜನ ಇದಾರೆ ಸಾವಿರಾರು ಕುಟುಂಬಗಳು ಅದರ ಬಳಿಯಲ್ಲಿ ವಾಸ ಮಾಡ್ತವೆ ಆದ್ರೆ ಯಾರಿಗೂ ಇದನ್ನ ಇದಕ್ಕೊಂದು ಮುಕ್ತಿ ಕೊಡಬೇಕು ಅಂತ ಅನಿಸುವಂತ ಸ್ಥಿತಿಯಲ್ಲಿ ಯಾರು ಇಲ್ಲ ಇವತ್ತು ನಮ್ಗೆ ಲಾಭ ಸಿಗುತ್ತೆ ಈ ಜಾಯಮಾನ ನಮ್ಮ ಜನರು ಒಂದ್ ಸಲ ಶುರು ಮಾಡಿದ್ರಿ ನಿಲ್ಸಿದ್ರಿ ಎರಡನೇ ಸಾಲ ಶುರು ಮಾಡಿದ್ರಿ ನಿಲ್ಸಿದ್ರಿ ಈಗ ಮತ್ತೆ ಪುನಃ ಮೂರನೇ ಸಾಲ ಶುರು ಮಾಡ್ತಾ ಇದ್ರಿ ನಿಮ್ಗೆ ಬೇರೆ ಕೆಲಸ ಇಲ್ವಾ ಏನದು ಒಂದು ಸಲ ಶುರು ಮಾಡಿದರೆ ಅದು ಮುಕ್ತಿ ಕೊಡೋದಿಲ್ಲ ಅದಕ್ಕೆ ಈ ರೀತಿ ಅಂದರೆ ಮಾಡಲಿಕ್ಕೆ ಹೊರಟವರನ್ನು ಪ್ರಶ್ನೆ ಮಾಡ್ತಾರೆ ಹೊರತು ನಾವು ಇದರ ಭಾಗ ನಾವು ಇದಕ್ಕೆ ಹೋರಾಟ ಮಾಡಬೇಕು ನಮ್ಮದು ಎಂಬ ಭಾವನೆ ಇಲ್ಲ ಭಾವನೆ ಬಂದಿಲ್ಲ ಅಂತ ಅದಕ್ಕೋಸ್ಕರ ಅದು ಹಾಗೆ ಉಳಿದಿದೆ ಯಾಕಂದರೆ ಎಲ್ಲಿ ಒತ್ತಡ ಬರುತ್ತೆ ಅಲ್ಲಿ ಒತ್ತಡ ಬಂದಾಗ ಸಹಜವಾಗಿಯೇ ಬಹುಶಃ ಅದಕ್ಕೆ ಒಂದು ನಗರಸಭೆ ಕಡೆಯಿಂದಲೂ ಅದಕ್ಕೊಂದು ಕರೆ ಇದೆ ಪ್ರಕಾಶ್ ಸರ್ ಹಲೋ 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 ಕರೆ ತಾಂತ್ರಿಕ ಅಡಚಣೆಯಿಂದ ಕಟ್ಟಾಗಿದೆ ಸರಿ ಇದು ನಮಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳಿ ಈ ಭಾವನೆ ಇದೆ ಆದರೆ ಹಿಂದೊಮ್ಮೆ ನಾವು ಮರಿಣದ ಬಗ್ಗೆ ಪಡುಕೆರೆಯ ಬಗ್ಗೆ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ತಾವು ಉಲ್ಲೇಖ ಮಾಡಿದ ಮಾತನ್ನು ಪುನಃ ಉಲ್ಲೇಖ ಮಾಡ್ತೇನೆ ಒಂದು ನದಿಯಿಂದ ನೀವು ಹೇಳ್ತೀರಿ ಐದಾರು ಕೆರೆಗಳಿಗೆ ಅದು ಜೀವ ಕೊಟ್ಟು ಅದು ತುಂಬಿಕೊಂಡು ಹೋಗುತ್ತೆ ಅಂಥೇಳಿ ಈಗ ಅದೇ ಇಂದ್ರಾಣಿ ನದಿ ಅನೇಕರ ಕುಡಿಯುವ ಬಾವಿಯ ನೀರನ್ನು ಹಾಳು ಮಾಡುತ್ತಾ ಹೋಗ್ತಾ ಇದೆ ಇಂಥವರು ಕೂಡ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಒಂದು ಸರ್ವೆಯನ್ನು ಮಾಡಿದ್ವಿ ಸುಮಾರು ಕಾಲೇಜು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಸರ್ವೆಯನ್ನು ಮಾಡಿ ಬಾವಿಗಳ ನೀರನ್ನು ನೀರಿನ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ವಿ ನೋಡುವಾಗ ಬಹುತೇಕ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚಿನ ಬಾವಿಗಳು ಹಾಳಾಗಿದೆ ಬಾವಿಯ ನೀರುಗಳು ಹಾಳಾಗಿದೆ ಅವರಿಗೆ ಹೋಗಿ ಪ್ರಶ್ನೆ ಮಾಡುವಾಗ ಯಾಕೆ ಇದು ಇದೇನಾಗಿದೆ ನಾವು ಹೋಗಿ ಕೇಳಿದಾಗ ಮಾತ್ರ ಎಚ್ಚೆತ್ತುಕೊಳ್ತಾರೆ ವಿನಃ ಅವರಾಗಿಯೇ ಬರಬೇಕು ಈಗ ಅದಕ್ಕೊಂದು ಹೋರಾಟ ಸಮಿತಿ ಇದೆ ಅವರು ಹೋರಾಟದವರು ಮುಂದಕ್ಕಿರುವಾಗಲೂ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಅಲ್ಲೂ ಕಾಣ್ತಾ ಇದೆ ನಮಗೆ ಅನ್ನುವಂಥದ್ದು ಮಾಡಬೇಕು ಅಂತ ಅನಿಸ್ತಾನೆ ಇಲ್ಲ ಒಂದು ಈಗ ಎಷ್ಟು ಜನ ಬರಬೇಕು ಅಲ್ಲಿಗೆ ಆದರೆ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಜನ ಮಾತ್ರ ಇಂದ್ರಾಣಿಗೆ ಒಲವು ತೋರಿಸ್ತಾ ಇದ್ದಾರೆ ಇಂದ್ರಾಣಿ ಜೊತೆಗೆ ಅದಕ್ಕೆ ಹೋರಾಟಕ್ಕೆ ಹೊರಡಬೇಕು ನನಗನ್ಸೋದು ಬಹುಶಃ ಈ ಇದರಲ್ಲಿ ಇಂದ್ರಾಣಿಯಿಂದ ಈಗ ಉತ್ಪತ್ತಿಯಾಗುವಂಥ ವಾಸನೆಗಳು ಇದಕ್ಕೆ ಬಹುಶಃ ಒಗ್ಗಿ ಹೋಗಿದ್ದಾರೆ ಅದು ಇಲ್ಲದಿದ್ರೆ ಆಗೋದಿಲ್ಲವೇನೋ ಆ ಸ್ಥಿತಿ ಈಗ ಅಲ್ಲಿ ಕಾಣ್ತಾ ಇದೆ ಸರಿ ಈಗ ಕೈಗ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಆಗುವಾಗ ಶಿವರಾಮ್ಕರ್ ಅವರು ಕೋಟದವ್ರು ಅವರು ಅಲ್ಲಿಗೂ ಹೋಗಿ ಹೋರಾಟವನ್ನು ಮಾಡ್ತಾರೆ ಸುಂದರ್ ಲಾಲ್ ಬಹುಗುಣ ಮೇಧಾಪಾಟ್ಕರ್ನೊಂಥವ್ರು ನರ್ಮದಾ ಬಚಾವ್ ಆಂದೋಲನಕ್ಕೆ ಹೋಗ್ತಾರೆ ಇದು ಯಾರಿಗೋ ಸಂಬಂಧಪಟ್ಟದ್ದು ಎಂಬುದಾಗಿ ಆಗಿಬಿಟ್ಟಿದೆ ನನ್ನ ಪ್ರಶ್ನೆ ಏನಂತ ಹೇಳಿದರೆ ಈಗ ನಿನ್ನೆಯ ವಿಚಾರವನ್ನು ತೆಗೆದುಕೊಳ್ಳುವ ತಮಗೆ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆ ಇತ್ತು ಸಾಕಷ್ಟು ಯುವಜನರು ಬರ್ತಾರೆ ಅಂತ ಹೇಳಿ ಆದರೆ ಬೇಸರ ಬೇಡ ಯಾಕೆಂದರೆ ಸ್ಪಷ್ಟ ನಿಲುವು ಇರುವವರು ಆಸಕ್ತಿ ಇರುವವರು ಹತ್ತು ಮಂದಿ ಬಂದರೂ ಕೂಡ ಅದು ಯಶಸ್ವಿ ಆಗುತ್ತೆ ಪ್ರಶ್ನೆ ಏನಂತ ಹೇಳಿದರೆ ಸರ್ ಈಗ ಹಿಂದಿನ ಡಿ ಸಿಗಳನ್ನು ತೆಗೆದುಕೊಳ್ಳುವ ಜಿಲ್ಲಾಧಿಕಾರಿಗಳನ್ನು ತೆಗೆದುಕೊಳ್ಳುವ ಕೆಲವರು ಒಲವು ಅದನ್ನು ತೋರಿಸಿದ್ರು ಕೆಲವರು ಅಸಡ್ಡೆಯನ್ನು ಕೂಡ ತೋರಿಸಿದಿದೆ ಆದರೆ ಈಗಿನ ಜಿಲ್ಲಾಧಿಕಾರಿಯವರು ಇಂದ್ರಾಣಿ ಉಳಿಸುವಲ್ಲಿ ಮತ್ತು ಇಂದ್ರಾಣಿಯನ್ನು ನದಿಗೆ ಪುನಃ ನದಿಯ ರೂಪರೇಷೆ ಕೊಡುವಲ್ಲಿ ಆಸಕ್ತಿಯನ್ನು ತೋರುವ ಹಾಗಿದೆ ತಮಗೆ ಏನಿಸ್ತದೆ ಬಹುಶಃ ಕಾಣ್ತಾ ಇಲ್ಲ ನಮಗೆ ಯಾಕಂದ್ರೆ ನಾನು ನಾವೇ ಖುದ್ದಾಗಿ ಹೋಗಿ ಮಾತಾಡಿದ್ದೇವೆ ಎರಡು ಮೂರು ಸಲ ಹೋದಾಗಲೂ ಅದಕ್ಕೆ ಬಹಳ ಇಂಪಾರ್ಟೆನ್ಸೇ ಕೊಡದೇ ಇರುವ ರೀತಿಯಲ್ಲಿ ಅವರ ವರ್ತನೆ ಇತ್ತು ಇದನ್ನು ನಾನು ನೇರ ಲೈವಲ್ಲಿ ಹೇಳ್ತಾ ಇದ್ದೀನಿ ಲೈವಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ ಹೋಗಿ ಪ್ರಶ್ ಒಂದು ಬಹುಶಃ ನಾಲ್ಕು ತಿಂಗಳ ಕಾಲ ಉದಯವಾಣಿಯವರು ಅದ್ರ ಬಗ್ಗೆ ಬರೆದ್ರು ಮರತೆ ಕೂಡ ಕೂಡ ಅವರ ಒಂದು ಒಪಿನಿಯನ್ ಇತ್ತು ಆ ಒಪಿನಿಯನ್ ಓದಿ ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕೇವಲ ನಿಮ್ಮ ತ್ಯಾಜ್ಯಗಳು ಏನ್ ಬರ್ತದೆ ಅದನ್ನ ಕ್ಲೀನ್ ಮಾಡುತ್ತಾರೆ ಕ್ಲೀನ್ ಮಾಡಿ ಬಿಡುವಂತದ್ದು ಅದನ್ನ ಕ್ಲೀನ್ ಮಾಡಿ ಬಿಡ್ಲಿಕ್ಕೆ ಎಲ್ಲ ಮೆಷಿನ್ ಹಾಳಾಗಿದೆ ಇದರ ರಿಪೇರಿ ಇದರ ದುರಸ್ತಿ ಇಷ್ಟು ಮಾತ್ರ ಅವರ ತಲೆಯಲ್ಲಿ ಇದೆಯೇ ಹೊರತು ಇದರಿಂದ ನದಿ ಹಾಳಾಗ್ತಾ ಇದೆ ನೀವು ಕ್ಲೀನ್ ಮಾಡಿ ಬಿಡ್ತಿರೋ ಕ್ಲೀನ್ ಮಾಡದೆ ಬಿಡ್ತಿರೋ ನದಿ ಹಾಳಾಗ್ತಾ ಇದೆ ಇದ್ರ ಬಗ್ಗೆ ಅವ್ರ ಗಮನ ಇಲ್ಲ ಒಂದಿರುವಂತದ್ದು ಮಳೆ ನೀರು ಹೋಗುವಂಥ ತೋಡಿಗೂ ಕೂಡ ಸಣ್ಣ ಪೈಪ್ ಇಡುವ ಹಾಗಿಲ್ಲ ಯಾವುದೇ ಪೈಪನ್ನು ಇಡುವ ಹಾಗಿಲ್ಲ ಕಾನೂನು ಪ್ರಕಾರ ಆದರೆ ಇವರು ನಾವು ಕ್ಲೀನ್ ಮಾಡಿಬಿಡ್ತೇವೆ ಅಂತ ಜನರನ್ನೆಲ್ಲ ಒಂದು ಮಂಗ ಮಾಡಿ ಯಾಮಾರಿಸಿಕೊಂಡು ಇದನ್ನ ಡೈರೆಕ್ಟೇ ಬಿಡುವಂಥದ್ದು ಅದು ಇವತ್ತಿನ ಸ್ಥಿತಿ ಅಂತೂ ಹೇಳಿಕ್ ಸಾಧ್ಯ ಇಲ್ಲ ನಾನು ಡಿ ಸಿ ಅವರು ವಿಚಾರಕ್ಕೆ ಬರ್ತೀನಿ ಉದಯವಣಿಯವರು ಅವರು ಅದನ್ನ ಸರಣಿಯಾಗಿ ಒಂದು ನಾಲ್ಕು ತಿಂಗಳ ಕಾಲ ಅದನ್ನ ಬರೆದ್ರು ಆದ್ರೆ ಅದಕ್ಕೇನಾದರೂ ಪ್ರತಿಕ್ರಿಯೆ ಕೊಟ್ಟರ ಕೇಳಿದ್ರೆ ಇಲ್ಲ ಇವರು ನಾವು ಹೋಗಿ ಮತ್ತೆ ಕೇಳಿದಾಗ ನಾನು ಮತ್ತೆ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ಏನ್ ಮಾಡೋದು ಅಂತ ನಾವು ನೋಡ್ತಾ ಇದ್ದೇವೆ ಖಂಡಿತ ಮಾಡ್ತೇವೆ ಅಂತ ಇಲ್ಲ ನಾವು ಹೇಳಿದ್ವಿ ಹಾಗಾದ್ರೆ ನಾವು ಇದನ್ನ ಹಸಿರು ಪೀಠಕ್ಕೆ ಹಾಕ್ತೇವೆ ಇದನ್ನ ಹಸಿರು ಪೀಠಕ್ಕೆ ಇದನ್ನು ನೀವು ಹಸಿರು ಪೀಠಕ್ಕೆ ಆಗೋದಿದ್ರೆ ನಾವು ನಗರಸಭೆ ಯು ಜಿ ಡಿ ಸಿಸ್ಟಮ್ ಎಲ್ಲ ಬಂದ್ ಮಾಡಿಬಿಡ್ತೇವೆ ಅಂತ ಹ್ಞೂ ನಿಮಗೆ ನಮಗೆ ಇದನ್ನು ಜಿಲ್ಲಾಧಿಕಾರಿ ಅವರು ನಮ್ಮ ಮುಂದೆ ಹೇಳಿದ್ದಾರೆ ಹಾಗಾಗಿ ನನಗನ್ಸೋದು ಬಹುಶಃ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಸರ್ ಇಚ್ಛಾಶಕ್ತಿ ಕೊರತೆ ಅಂತೇಳುವಾಗ ನಗರಸಭೆ ಅದರ ಕಾರ್ಪೊರೇಟರ್ಗಳು ಮತ್ತು ಈ ಇಟ್ಕೊಳ್ಳುವ ಅವರು ಉಡುಪಿಯವರೇ ಸರ್ ಉಡುಪಿ ನಗರದಲ್ಲೇ ಇರುವವರು ಉಡುಪಿಯ ನಗರದ ಜನರು ಅವರನ್ನು ಮತದಾನದ ಮೂಲಕ ಆಯ್ಕೆ ಮಾಡಿದವರು ತಮ್ಮ ಒಳಿತಿಗಾಗಿ ಶ್ರಮಿಸುವವರು ಅಂತ ಹೇಳಿ ನಂಬಿಕೆ ಇಟ್ಟವರು ಇವತ್ತು ಮಾತುಕತೆಗೆ ಬನ್ನಿ ಅಂತ ಹೇಳಿದ್ರು ಕೂಡ ತಯಾರಿಲ್ಲ ಎಲ್ಲಿಯೋ ಹಿಂದಿನ ನಗರಸಭೆ ಸದಸ್ಯರಿರ್ಬೋದು ಅಥವಾ ಈಗಿನ ಆಡಳಿತ ನಗರಸಭೆ ಇರಬಹುದು ಇವರಿಗೂ ಕೂಡ ಇಚ್ಛಾಶಕ್ತಿಯ ಕೊರತೆ ಉಂಟು ಅಂತ ಹೇಳ್ತೀರಾ ಖಂಡಿತ ಇದೆ ಯಾರೋ ಒಬ್ಬರು ಇಬ್ಬರು ಇದನ್ನು ಮಾಡಬೇಕು ಅಂತ ಇದನ್ನು ಸರಿ ಮಾಡಬೇಕು ಅನ್ನುವಂಥ ಒಲವಿದ್ದವರು ಇದ್ದಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆಯಲ್ಲಿ ಮಾತಾಡಿದಾಗ ಅವರ ಬಾಯಿ ಮುಚ್ಚಿಸುವಂಥ ಕೆಲಸ ಆಗಿದೆ ಯಾಕೆ ನೀವು ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ನೀವು ನಮ್ಮ ವಿರುದ್ಧ ಮಾತಾಡ್ತೀರಾ ಅನ್ನುವಂಥದ್ದು ಇದು ಮಾಡಿ ಅವರ ಬಾಯಿ ಮುಚ್ಚಿಸುವಂಥ ಕೆಲಸ ನಗರಸಭೆಯ ಒಳಗೆ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಬೆಳಗ್ಗಿಂದ ಇವತ್ತು ನಗರಸಭೆ ಅಧಿಕಾರಿ ಬಂದರು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಯವರನ್ನ ಅಲ್ಲಿ ಕರೆಸಿದ್ವಿ ನೋಡಿ ಇದು ಈ ಈ ಥರ ಸ್ಥಿತಿ ಇದೆ ಇವತ್ತಿನ ಸ್ಥಿತಿ ಇದು ಮೆಷಿನ್ ಹಾಳಾಗಿ ನಾಲ್ಕು ತಿಂಗಳಾಯಿತು ಇನ್ನೂ ಏನೂ ವ್ಯವಸ್ಥೆ ಆಗಿಲ್ಲ ಅಂತೆಲ್ಲ ತೋರಿಸ್ತಾ ಇರುವಾಗ ಅಲ್ಲಿಗೆ ನಗರಸಭೆಯ ಅಧಿಕಾರಿಗಳು ಬಂದರು ಇಂಜಿನಿಯರ್ಗಳು ಬಂದರು ಅವರು ಸ್ಪಷ್ಟ ಹೇಳಿದ್ದಾರೆ ನೋಡಿ ಇದು ಇದು ಈಗ ಏನೂ ಪ್ಯೂರಿಫೈ ಮಾಡದೆ ಆಗಿ ಬಿಡ್ತಾ ಇರೋದು ಡೈರೆಕ್ಟಾಗಿ ಬೇರಾಗೆ ಅವರೇ ಹೇಳಿದ್ದು ಡೈರೆಕ್ಟ್ ಆಗಿ ಬಿಡ್ತಾ ಇರೋದು ಇದು ಯಾವುದು ಏನೋ ಪ್ಯೂರಿಫೈ ಮಾಡಲಿಲ್ಲ ನಾವು ಇದು ಮಾಡ್ತಾ ಇರೋ ತಪ್ಪು ಇದನ್ನು ನಿಲ್ಲಿಸಬೇಕು ಏನು ಪರ್ಯ ಇದಕ್ಕೆ ಪರ್ಯ ನಿಲ್ಲಿಸಬೇಕು ಅಂತ ತಪ್ಪು ಸರಿ ನಾ ನಾವು ಯಾಕಿದ ನೀವು ನೀವು ಮಾಡ್ತಾ ಇರೋ ತಪ್ಪಿಂದ ನಾವು ಅನುಭವಿಸ್ತಾ ಇದ್ದೀವಲ್ಲ ಅಂತ ಕೇಳಿದಾಗ ಇದು ನವಯುಗದವರನ್ನು ತೋರಿಸ್ತಾರೆ ಅವರು ಇಲ್ಲಿ ಫ್ಲೈಓವರ್ ಮಾಡುವಾಗ ಅದರ ಅಡಿಯಲ್ಲಿ ಇದನ್ನು ಹಾಕಬೇಕಿತ್ತು ಹಾಕಲಿಲ್ಲ ಹಾಗಾಗಿ ಈ ಸಮಸ್ಯೆ ಆಗಿದೆ ಅಂತ ಒಬ್ಬರಿಗೆ ಬೆರಳು ತೋರಿಸ್ತಾ ಇದ್ದಾರೆ ಹೊರತು ಇದನ್ನು ಸರಿ ಮಾಡಬೇಕು ಅನ್ನುವಂಥ ಮಾನಸಿಕತೆ ಯಾರ ಹತ್ರನೂ ಇಲ್ಲ ಹ್ಞೂ ಹ್ಞೂ ಸರಿ ಈಗ ಇದರ ಬಗ್ಗೆ ಸಾಕಷ್ಟು ಸಮಿತಿಗಳಿವೆ ಸಾಕಷ್ಟು ಹೋರಾಟದ ಸಂಘ ಸಂಸ್ಥೆಗಳಿವೆ ಅದರಲ್ಲಿ ಸಂವೇದನಾ ಫೌಂಡೇಶನ್ ಎಂಬುದು ಬಹಳ ವಿಶೇಷ ಕಾಳಜಿಯನ್ನು ಇಟ್ಕೊಂಡಿದೆ ಏನಿದು ಸಂವೇದ ಫೌಂಡೇಶನ್ ಸಂವೇದನಾ ಫೌಂಡೇಶನ್ನ ಮುಖ್ಯ ಉದ್ದೇಶನೇ ನಾವು ಕೆಳಗಡೆ ನಮ್ಮ ಟ್ಯಾಗ್ ಲೈನ್ ಇದೆ ಸೇವ್ ನೇಚರ್ ಫಾರ್ ಫ್ಯೂಚರ್ ಅಂತ ಇಡೀ ರಾಜ್ಯದಲ್ಲಿ ಕನಿಷ್ಠ ನೂರು ಕಾಡುಗಳನ್ನು ನಿರ್ಮಾಣ ಮಾಡಬೇಕು ಅಂತ ನೂರು ಕಾಡುಗಳನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡಬೇಕು ಅದನ್ನ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳ ಮುಖಾಂತರ ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು ಸಂವೇದನಾ ಫೌಂಡೇಶನ್ ಈಗಾಗಲೇ ಮೂರು ಕಡೆ ನಾವು ಕಾರ್ಡ್ಗಳನ್ನು ಮಾಡಿದ್ದೇವೆ ಅದು ಪ್ರಗತಿ ಪ್ರಗತಿ ಹಂತದಲ್ಲಿದೆ ಹಾಗೆ ಒಂದು ನೂರು ಕಾರ್ಡ್ಗಳನ್ನು ಮಾಡಬೇಕು ಅಂತ ಹಾಗೆ ಎಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಬರುತ್ತೋ ಅಲ್ಲಿ ಸಂವೇದನಾ ಫೌಂಡೇಶನ್ ಇರ್ತದೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಯುವಕರು ಇದ್ದಾರ ಅಥವಾ ಪರಿಸರಿ ಪರಿಸರದ ಪ್ರೀತಿ ಇರುವವರು ಅಥವಾ ವಾದಿಗಳು ಅಥವಾ ಪರಿಸರದಲ್ಲಿ ಇರುವಂಥ ಕಾಳಜಿ ಇಟ್ಟುಕೊಂಡವರು ಯಾರು ಇದ್ದಾರೆ ಇದರಲ್ಲಿರುವಂಥವರೆಲ್ಲರೂ ಕೂಡ ಒಟ್ಟು ಉಡುಪಿ ನಗರದಲ್ಲಿರುವಂಥ ಯುವಕರೇ ಯುವಕರ ತಂಡ ಇತ್ತು ಉಡುಪಿ ನಗರದಲ್ಲಿರುವಂಥ ಯುವಕರ ತಂಡ ಇವರೆಲ್ಲರೂ ಕೂಡ ತಮ್ಮ ಸ್ವಂತ ಉದ್ಯಮದಲ್ಲಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರುವವರು ಅದರ ನಡುವೆ ಸಮಾಜಕ್ಕೆ ಸಮಯ ಕೊಡಬೇಕು ಅಂತ ಮಾನಸಿಕತೆ ಇಟ್ಟುಕೊಂಡಿರುವ ಯಾವುದೇ ಸಮಯದಲ್ಲಿ ಈ ರೀತಿ ತೊಂದರೆಗಳು ಬಂದಾಗ ನಾವು ನಿಲ್ತೀವಿ ಅನ್ನುವಂಥ ಒಂದು ಒಳ್ಳೆ ಹೌದು ಆ ರೀತಿಯ ಒಂದು ಒಳ್ಳೆ ತಂಡ ಇದೆ ಇದೆ ಸರಿ ಈಗ ಈ ಇಂದ್ರಾಣಿ ನದಿಯು ಇಂದ್ರಾಳಿಯಲ್ಲಿ ಹುಟ್ಟುಕೊಂಡು ಮುಂದೆ ಬರೀ ಬರ್ತದೆ ದೇವಸ್ಥಾನದ ಪಕ್ಕದಲ್ಲಿ ಹುಟ್ಟುವಂತದ್ದು ಇದು ಜೀವಜಲ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಇದರಲ್ಲಿ ನೀರು ಬೇಕು ಈ ಮಾರ್ಚ್ ಏಪ್ರಿಲ್ ಮೇ ಅಂತ ಹೇಳುವಾಗ ನಮಗೆ ಹೊರಗೆ ಹೋಗುವಾಗ ಸುಡು ಬಿಸಿಲು ಸಾಕಷ್ಟು ಪಕ್ಷಿಗಳು ನೀರಿಲ್ಲದೆ ಸಾಯ್ತೇವೆ ಯಾಕಂದರೆ ಈಗ ಓಪನ್ ವೆಲ್ ಇಲ್ಲ ಕೆರೆಗಳಿಲ್ಲ ಎಲ್ಲ ಬೋರ್ವೆಲ್ಗಳಾಗಿವೆ ಜನರಲ್ಲಿ ಹೊರಗೆ ಒಂದು ಸಿಟೌಟ್ನಲ್ಲಿ ನೀರಿಡುವಂಥ ಪರಿಸ್ಥಿತಿ ಕೂಡ ಇಲ್ಲ ಸಾಕಷ್ಟು ಹಕ್ಕಿಗಳು ಅಥವಾ ಜಲಚರಗಳು ಈ ನೀರನ್ನು ಅವಲಂಬಿಸಿಕೊಂಡು ಇದ್ದವು ಸರ್ ಈಗ ನೀರು ಕುಡಿಯುವ ಯೋಗ್ಯ ಅಲ್ಲ ಒಂದು ಬೀದಿ ನಾಯಿಗೂ ಕೂಡ ಕುಡಿಯುವ ನೀರು ಅದು ಆಗ್ತಾ ಇಲ್ಲ ನೀರು ಇಲ್ಲದೆ ನಾಯಿಗಳು ಸಾಯ್ತಾ ಇವೆ ಎಂಥ ಪರಿಸ್ಥಿತಿ ಬಂತು ಈಗ ಈ ಪ್ರಾಣಿ ಪಕ್ಷಿಗಳಿಗೂ ಬಗ್ಗೆಯೂ ಕೂಡ ನಮಗೆ ಕನಿಕರ ಇಲ್ಲವ ಇಲ್ಲದೆ ಹೋಯಿತೆ ಒಂದು ಇದಕ್ಕೋಸ್ಕರ ಯೋಚನೆ ಮಾಡಬೇಕಾಗಿರುವಂಥದ್ದು ಈಗ ಈಗಂತೂ ಬಹುಶಃ ವಾಟ್ಸಪ್ಗಳಲ್ಲಿ ಇದರಲ್ಲೆಲ್ಲ ತುಂಬ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಾದರೂ ಕನಿಷ್ಠ ನೀವು ಬೀದಿಯಲ್ಲಿ ಇಡಬೇಕು ಅಂತಿಲ್ಲ ಮನೆಯಲ್ಲಾದರೂ ಕನಿಷ್ಠ ಒಂದಷ್ಟು ಸಿಮೆಂಟ್ ತೊಟ್ಟಿಗಳಲ್ಲೋ ಅಥವಾ ಒಂದು ನೀರು ನೀರನ್ನು ಇಡುವಂಥ ಪಾತ್ರೆಗಳಲ್ಲಿ ಒಂದಷ್ಟು ನೀರನ್ನು ಇಡಬೇಕು ಅನ್ನುವಂಥ ಮಾನಸಿಕತೆ ಬಹುಶಃ ಇವತ್ತು ಹೊರಗಡೆ ಅದು ಜಾಸ್ತಿ ಇದೆ ತುಂಬ ಜನ ಅದನ್ನು ಬೇರೆ ಬೇರೆ ಡಬ್ಬಿಗಳನ್ನು ತಗೊಂಡು ಹೋಗಿ ಮರಗಳಲ್ಲಿ ಇಡುವಂಥದ್ದು ಅದರಲ್ಲಿ ನೀರು ಹಾಕುವಂಥದ್ದು ಇದೆಲ್ಲ ಇದೆಲ್ಲ ಒಂದು ಸ್ವಲ್ಪ ಅವೇರ್ನೆಸ್ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ಆದರೆ ಅದು ಒಂದು ಬಹಳ ಸಣ್ಣ ಪ್ರಮಾಣ ಅಂತ ಯಾಕೆ ನದಿಗಳು ಅಂತಂದರೆ ಅದು ನಾವೇನು ಕೆಲಸ ಮಾಡಬೇಕು ಅಂತಿಲ್ಲ ಈಗ ನದಿ ಹುಟ್ಟೋದು ಯಾರ ಪ್ರಯತ್ನದಿಂದ ಅಂತಲ್ಲ ಅದು ಪ್ರಕೃತಿ ಆ ನದಿಯನ್ನು ಹುಟ್ಟಿಸುವಂಥದ್ದು ಎಲ್ಲಿ ನಾವು ಮರ ಮರಗಿಡಗಳನ್ನು ಇಡ್ತೀವಿ ಆ ಬೇರು ಹಿಟ್ಕೊಂಡಂಥ ಹಿಡಿದಿಟ್ಕೊಂಡಂತ ನೀರು ಅದು ಕ್ರಮೇಣ ನದಿಯಾಗಿ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ ಆ ನದಿ ನೀವು ಹಾಗೆ ಎಲ್ಲ ಜೀವರಾಶಿಗಳಿಗೆ ಅದು ಜೀವ ಕೊಡುವಂಥದ್ದು ಅದು ಕೇವಲ ಮರಗಿಡಗಳಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಎಲ್ಲದಕ್ಕೂ ಅದು ಆಶ್ರಯ ಕೊಡುವಂಥದ್ದು ನೀವು ಒಂದು ನದಿಯನ್ನ ಹಾಳು ಮಾಡ್ತೀರಿ ಅಂತಂದ್ರೆ ಅದು ಒಬ್ಬ ಮನುಷ್ಯನನ್ನ ಕೊಲೆ ಮಾಡುವುದಕ್ಕಿಂತ ಬಹಳ ದೊಡ್ಡ ಒಂದು ಅಪರಾಧ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಇದಕ್ಕೆ ಈಗ ಇಂದ್ರಾಣಿಗೆ ಸಂಬಂಧಪಟ್ಟಂತೆ ಇದನ್ನ ಹಾಳು ಮಾಡಲಿಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೋ ಅವರೆಲ್ಲರೂ ಕೊಲೆಗಡುಕರು ಅಂತ ನಾನು ಹೇಳ್ತೀನಿ ಸರಿ ಈಗ ನಗರಸಭೆ ಪರ್ಮಿಷನ್ ಕೊಡುವಾಗ ನೀವೊಂದು ಕಟ್ಟಡವನ್ನು ಕಟ್ತೀರಿ ಮನೆಯನ್ನು ಕಟ್ತೀರಿ ಅಥವಾ ಒಂದು ನಿವೇಶನವನ್ನು ಕಟ್ತೀರಿ ನೀವು ಆವಾಗ ಒಂದು ಬ್ಲೂ ಪ್ರಿಂಟನ್ನು ಅದನ್ನು ಕೊಡಬೇಕು ಲೈಸೆನ್ಸನ್ನು ಪಾಸ್ ಮಾಡಬೇಕಾದ್ರೆ ಅದನ್ನು ಇಂಜಿನಿಯರ್ಗಳು ಅದನ್ನು ಪಾಸ್ ಮಾಡಬೇಕು ನಿಜವಾಗಿ ಅಲ್ಲಿ ತೋರಿಸಿದಾಗೆ ಕಟ್ಟಡಗಳು ಕಟ್ಟಲ್ಪಡ್ತವ ಅಥವಾ ಇವರ ಲಾಬಿಯಿಂದಾಗಿ ಈ ಇಂದ್ರಾಣಿ ನದಿ ಹೋಗಿ ಇಂದ್ರಾಣಿ ತೋಡಾಗಿದೆ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿ ಬಂದಿದ್ದರು ಅವ್ರಿಗೆ ಅವರಿಗೆ ಕೇಳಿದ್ವಿ ಒಂದು ಮಳೆ ಹೋಗುವ ನೀರಿಗೂ ಯಾವುದೋ ಒಂದು ನಿಮ್ಮ ಸಿಂಕ್ನ ನೀರು ಹೋಗುವ ಹಾಗಿಲ್ಲ ಕೈತೊಳದ ನೀರು ಅದಕ್ಕೆ ಹೋಗಿ ಆ ಪೈಪನ್ನು ಇಡುವ ಹಾಗಿಲ್ಲ ಹೀಗಿರುವಾಗ ಒಂದು ನದಿಗೆ ಪೈಪ್ ಇಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು ನಾವು ಅಂದ್ರೆ ಅವರು ನಾವೇ ಕೊಟ್ಟಿದ್ದು ಹೇಗೆ ಕೊಟ್ಟ್ರಿ ಅಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಲಿ ಕೊಡು ಅದು ಕೊಡಬಹುದು ಅಂತ ಒಂದು ಪ್ರೊಸೀಜರ್ ಇದೆ ಇದು ನಿಜಕ್ಕೂ ಇದೆಯಾ ಕಾನೂನಲ್ಲಿ ಹೌದು ನನ್ನ ಹತ್ರ ರೈಟಿಂಗಲ್ಲಿ ನಾನು ಕೊಡ್ತೇನೆ ಅಂತಂದ್ರೆ ಅವರು ಆ ಸರಿ ಕ್ಲೀನ್ ಮಾಡಿ ಕ್ಲೀನ್ ಮಾಡದೆ ಬಿಟ್ಟರು ಅದಕ್ಕೆ ಯಾರು ಹೊಣೆ ಇಲ್ಲ ನಾವು ನೋಟಿಸ್ ಮಾಡಿದೇವೆ ಅವರಿಗೆ ತುಂಬಾ ಸಲ ನೋಟಿಸ್ ಮಾಡಿ ತುಂಬಾ ಸಲ ನೋಟಿಸ್ ಮಾಡಿದ್ದಾರೆ ಕ್ರಮ ಕ್ರಮ ಕೇಳಿದ್ರೆ ಕ್ರಮ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ನಮ್ಮ ಇದೇನು ಹೇಳಬೇಕು ರೀತಿ ಯಾರಿಗೆ ಒಂದು ಮನೆಯ ಮನೆ ಬಚ್ಚಲ್ ನೀರಿನ ಪೈಪ್ ಕೊಟ್ಟಿದ್ದಾರೆ ಅಂತ ಮನೆಗಳವರಿಗೆ ಮುನ್ಸಿಪಾಲ್ಟಿ ಕಡೆಯಿಂದ ಫೈನ್ ಹಾಕಿದ್ದಾರೆ ಎಷ್ಟೋ ಮನೆಗೆ ಫೈನ್ ಹಾಕಿದ್ದಾರೆ ಸಣ್ಣ ಪೈಪ್ ಕೊಟ್ಟಿದ್ದಕ್ಕೆ ಒಂದು ಒಂದು ಇಂಚಿನ ಪೈಪ್ ಒಂದೂವರೆ ಇಂಚ್ ಪೈಪ್ ಅದನ್ನು ಪಿ ವಿ ಸಿ ಪೈಪ್ ಕೊಟ್ಟಿದ್ದಕ್ಕೆ ಫೈನ್ ಹಾಕಿದ್ದಾರೆ ಅದಕ್ಕೆ ಪ್ರೂಫು ಈ ಇಂದ್ರಾಣಿ ಹೋರಾಟ ಸಮಿತಿಯವರ ಕೈಯಲ್ಲಿ ಅದಕ್ಕೆ ಪ್ರೂಫ್ ಇದೆ ಇವರು ಇಷ್ಟು ದೊಡ್ಡ ಪೈಪಲ್ಲಿ ಗಲೀಜನ್ನೇ ತಂದು ಡೈರೆಕ್ಟ್ ಆಗಿ ತೋಡಿಗೆ ಬಿಡ್ತಾರಲ್ಲ ಇವರಿಗೆ ಯಾರು ಫೈನ್ ಹಾಕೋದು ಅಂತ ಅದಕ್ಕೆ ಉತ್ತರ ಇಲ್ಲ ಇಲ್ಲ ಯಾರು ಉತ್ತರ ಕೊಡೋರು ಯಾರಿಲ್ಲ ಈಗ ಮೇಲಿನಿಂದ ಪ್ರೆಷರ್ ಇದೆ ಅಂತ ಹೇಳಿದ್ರೆ ಈಗ ನಿಮ್ಮ ಸಂವಿಧಾನ ಫೌಂಡೇಶನ್ ಇರಬಹುದು ಅಥವಾ ಇಂದ್ರಾಣಿ ಹೋರಾಟ ಸಮಿತಿ ಇರಬಹುದು ಇವರು ಇದ್ರ ಬಗ್ಗೆ ಏನು ಧ್ವನಿಯನ್ನ ಇಲ್ಲ ಅಥವಾ ಯಾವುದೇ ಒಂದು ಪತ್ರಿಕಾ ಪ್ರಕಟಣೆ ಬರ್ತಾ ಇಲ್ಲ ಇದ್ರ ಬಗ್ಗೆ ಮೇಲಿಂದ ಪ್ರೆಷರ್ ಇದೆ ಅಂತ ಹೇಳಿ ಯಾರು ಹೊರಗೆ ಹೇಳ್ತಾ ಇಲ್ಲ ಇಲ್ಲ ಇದು ಇದು ಇವತ್ತು ಮಧ್ಯಾಹ್ನ ಕೂಡ ಆಗಿದೆ ಸರ್ ಅದು ಈ ಮೊದಲು ಕೂಡ ಆದಂತಹ ಸಮಸ್ಯೆಗಳಿವೆ ಅದು ಅಲ್ಲಿಗೆ ನಿಲ್ತದೆ ಈಗ ಹೇಳಿದ್ರಿ ಸಾರ್ವಜನಿಕರು ಹೇಳಿದ್ದಾರೆ ನೀವು ಮೊದಲೊಮ್ಮೆ ಪ್ರಯತ್ನ ಪಟ್ರಿ ಮತ್ತೆ ನಿಲ್ಲಿಸಿದ್ರಿ ಎರಡನೇ ಸರಿ ಪ್ರಯತ್ನ ಪಟ್ಟ್ರೆ ನಿಲ್ಲಿಸಿದ್ರಿ ಇದು ಪದೇ ಪದೇ ಅಂತದ್ದು ಅಂತ ಹೇಳಿ ಮೂರು ಇದರಲ್ಲಿ ಹೇಗಾಗಿದೆ ಅಂತಂದರೆ ಪ್ರಾ ಅಲ್ಲಿ ಇಂದ್ರಾಣಿ ಹೋರಾಟ ಸಮಿತಿ ಅಂತ ಒಂದಿದೆ ಅದರಲ್ಲಿ ಒಂದು ಒಳ್ಳೆಯ ತಂಡನೇ ಇದೆ ಇದನ್ನು ಮಾಡಬೇಕು ಅನ್ನುವಂಥ ಒಂದು ತಂಡ ಇದೆ ಇದಕ್ಕೋಸ್ಕರ ಕೆಲ್ ಇದರ ಹಿಂದೆ ಕೆಲಸ ಮಾಡ್ತದೆ ಯಾವುದೋ ಒಂದು ಹಂತದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ನಾವು ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ಅವರಿಗೆ ಯಾವುದೋ ಒಂದು ಸ್ಕೆಚ್ ಬೇಕಾಗುತ್ತೆ ಈ ನದಿಗೆ ಸಂಬಂಧಪಟ್ಟಂತ ಸ್ಕೆಚ್ ಆ ಸ್ಕೆಚ್ ಎಲ್ಲಿಂದ ಸಿಕ್ತದೆ ನಗರಸಭೆಯಲ್ಲಿ ನಗರಸಭೆಗೆ ನಾವು ಇದಕ್ಕೆ ತಗೊಳ್ತೀವಿ ಅಂತಂದಾಗ ಅವರು ಇದನ್ನು ಕೊಡುವುದನ್ನು ನಿಲ್ಲಿಸ್ಬಿಡ್ತಾರೆ ನಮಗಲ್ಲಿ ಅದು ಒಂದು ಹಂತಕ್ಕೆ ತಡೆ ಈ ರೀತಿ ಈ ರೀತಿಯ ಪ್ರತಿ ಸಲ ಈ ರೀತಿ ಸಮಸ್ಯೆಗಳು ಬರುವುದು ಮತ್ತು ಒಂದು ಸಲ ಸಮಸ್ಯೆ ನಮ್ ನಮ್ಗೆ ಗೊತ್ತೇ ಇದೆ ಯಾಕಂದ್ರೆ ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸುವಂತವ್ರು ಅವರೆಲ್ಲರೂ ಕೂಡ ತಮ್ಮ ಸ್ವಂತ ಸ್ವಂತದ ಕೆಲಸದ ನಡುವೆ ಇದಕ್ಕೆ ಸಮಯ ಕೊಡುವಂಥವ್ರು ಅನ್ನೋ ಇಚ್ಛಾಶಕ್ತಿ ಇದೆ ಆದ್ರೆ ಇದಕ್ಕೆ ಒತ್ತಡಗಳು ಈ ರೀತಿ ಬರುವ ಕಾರಣಕ್ಕೋಸ್ಕರ ನಾವು ಮಾಡ್ಲಿಕ್ಕೆ ಹೊರಟಾಗಲು ಈ ರೀತಿ ಮಾಡಬಾರ್ದು ಅಂತ ಒತ್ತಡಗಳು ಬಂದ ಕಾರಣಕ್ಕೆ ಅದೆಲ್ಲೋ ಒಂದು ಕಡೆ ಒಂದ್ಸಲ ನಿಂತು ಹೋಗ್ತದೆ ಯಾಕಂದ್ರೆ ನಾವೀಗ ಮರೀನದ ಹೋರಾಟಕ್ಕೆ ಹೊರಟಾಗ ಅಲ್ಲಿ ಸಿಕ್ಕಂಥ ಅಭೂತಪೂರ್ವ ಜನ ಬೆಂಬಲ ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಒತ್ತಡವನ್ನು ಹಾಕಿತ್ತು ಬಹುಶಃ ಅದು ಅದನ್ನು ಮಾಡ್ಲಿಕ್ಕೆ ಹೊರಟವರಿಗೆ ಭಯ ಹುಟ್ಟಿಸ್ಬಿಡ್ತು ಆದರೆ ಇಂದ್ರಾಣಿ ಹೋರಾಟದಲ್ಲಿ ಈಗ ಇಂದ್ರಾಣಿ ಹೋರಾಟ ಸಮಿತಿಯವರು ಬಹಳ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆದರೆ ಬಹುಶಃ ಅದರ ತಪ್ ತಟ ತಟದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇದಕ್ಕೆ ಹೋಗಬೇಕು ಅನ್ನುವಂಥದ್ದು ಬಹುಶಃ ಬಂದಿಲ್ಲ ಅಂತ ನಿನ್ನೆ ಮನೆಯಿಂದ ಒಬ್ಬೊಬ್ಬರು ಬಂದಿದ್ರು ಕೂಡ ಬಹಳ ದೊಡ್ಡ ಸಂಖ್ಯೆ ಆಗಿಬಿಡ್ತಾ ಇತ್ತು ಅಂತ ಸರಿ ನಿನ್ನೆಯ ಬಗ್ಗೆ ತಮಗೆ ಬಹಳ ಬೇಸರ ಇದೆ ತಮ್ಮ ಮೀನಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್ ಹಾಗೆ ಬೇಸರ ಇದೆ ನಿಮಗೆ ನಿನ್ನೆಯ ಘಟನೆ ಏನಾಯಿತು ಇಂದ್ರಾಣಿಗೋಸ್ಕರ ರಕ್ತ ಕೊಡ್ತೇವೆ ಅಂತ ಹೇಳಿದರೆ ಈ ಮಾತಿನ ಮಾರ್ಮಿಕತೆ ಏನು ನಾನು ಅದನ್ನು ಕೇಳಿದೆ ಇಂದ್ರಾಣಿಗಾಗಿ ರಕ್ತ ನೀಡೋಣ ಅಂತ ಹೇಳಿದ್ರಿ ಏನು ಅಂತ ನಾನು ಕೇಳಿದೆ ನನ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಏನು ಅಂತ ಕೇಳಿದೆ ಅದ್ರ ಎರಡು ಅರ್ಥ ಇದೆ ನಿನ್ನೆ ನಡೆದಿದ್ದು ಒಂದು ಇಂದ್ರಾಣಿಗಾಗಿ ರಕ್ತ ನೀಡೋಣ ಅಂತಂದ್ರೆ ಇಂದ್ರಾಣಿಯನ್ನು ಶುದ್ಧಗೊಳಿಸಲಿಕ್ಕೆ ನಾವು ರಕ್ತ ಕೊಡ್ಲಿಕ್ಕೂ ಸಿದ್ಧ ಅನ್ನುವಂಥದ್ದೊಂದು ಒಂದು ಒಂದು ಏನು ಅಂತಂದ್ರೆ ನಿನ್ನೆ ಅಲ್ಲೊಂದು ರಕ್ತದಾನ ಶಿಬಿರ ನಡೀ ನಡೀತು ಅಂದ್ರೆ ಎರಡೂ ಇದೆ ನಾವು ಈ ರೀತಿ ರಕ್ತದಾನ ಶಿಬಿರ ಕೊಡುವುದು ಅಂತಂದ್ರೆ ಇನ್ನೊಬ್ರಿಗೆ ಉಪಯೋಗ ಆಗಲಿ ಒಳಿತಾಗಲಿ ಅಂತ ಅಂದ್ರೆ ನಮ್ಮ ಆ ಭಾವ ಇದೆ ಈ ಭಾವ ನಮ್ಮ ಇದೆ ಈ ಭಾವದಲ್ಲೇ ಇದೇ ಭಾವದಲ್ಲಿ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಇದನ್ನು ಸರಿ ಮಾಡಿಕೊಡಿ ನಮ್ಮ ಜೀವನದಿಯನ್ನು ಅಕಸ್ಮಾತ್ ನೀವು ಇದನ್ನು ಮಾಡದೇ ಇದ್ದರೆ ಇನ್ನೊಂದು ಅರ್ಥ ಇದೆ ಅದಕ್ಕೂ ನಾವು ಸಿದ್ಧ ಅನ್ನುವಂಥದ್ದು ಇದರ ಹಿಂದಿರುವಂಥದ್ದು ಎರಡು ಅರ್ಥದಲ್ಲಿ ನಿನ್ನೆ ನಿನ್ನೆ ಕಾರ್ಯಕ್ರಮ ನಡೆದಿದೆ ಸರಿ ಸರ್ ಈಗ ನಾವು ಹೇಳ್ತೇವೆ ಇಂದ್ರಾಣಿ ತೋಡು ಅಂತ ಹೇಳುವಾಗ ಅರವತ್ತು ಪರ್ಸೆಂಟ್ ಜನರು ಹೌದಂತ ಹೇಳ್ತಾರೆ ಉಳಿದ ನಲ್ವತ್ತು ಪರ್ಸೆಂಟ್ ನಿಮ್ಮಂಥವರು ಹೇಳ್ತಾರೆ ಇಲ್ಲ ಇದು ನದಿ ಅಂತ ಹೇಳಿ ಇದು ನದಿಯಾಗಿಯೇ ಇಂದ್ರಾಣಿಯಲ್ಲಿ ಹುಟ್ಟಿ ಕಲ್ಮಾಡಿ ಹತ್ತಿರ ಹೋಗಿ ಅರಬ್ಬಿ ಸಮುದ್ರ ಸೇರಲಿಕ್ಕೆ ಏನು ಪ್ರೂಫ್ ಇದೆ ನದಿಯಾಗಿತ್ತು ಅಂತ ಹೇಳ್ಕೊಳ್ಳಿಕ್ಕೆ ಏನಿದೆ ಎಲ್ಲಿ ಕೂಡ ಕೃಷಿ ಚಟುವಟಿಕೆಗಳು ಕಾಣ್ತಾ ಇಲ್ಲ ಒಂದು ನಾವು ಪೂರ್ತಿ ಅದನ್ನು ಗಮನಿಸಿದ್ರೆ ಇಡೀ ಇಂದ್ರಾಣಿ ಪ್ರಾರಂಭದಿಂದ ಕೊನೆಯವರೆಗೆ ಸುಮಾರು ಎಂಟು ಕಡೆ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ ಯಾರು ಸಣ್ಣ ನೀರಾವರಿ ಇಲಾಖೆ ಕಡೆಯಿಂದಲೇ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದರ ಆಧಾರದಲ್ಲಿ ವರ್ಷಕ್ಕೆ ಎರಡು ಬೆಳೆಗಳನ್ನು ಆರಾಮ್ಸೆ ತೆಗಿತಾ ಇದ್ರು ಇದಕ್ಕೆ ಇದನ್ನು ತೆಗಿತಾ ಇದ್ದವರು ಈಗಲೂ ಇದಾರೆ ಇದು ಕಿಂಡಿ ಹಣೆ ಕಟ್ಟು ಅದಕ್ಕೋಸ್ಕರ ಮಾಡಿರುವಂತ ಮತ್ತು ಸುಗ್ಗಿ ಎರಡು ಕ ಮಾಡ್ತಾ ಇದ್ರು ಮತ್ತು ಈಗ ಅವರ ತೆಂಗಿನ ತೋಟಗಳಿಗೆ ಎಲ್ಲದಕ್ಕಿ ನೀರನ್ನು ಉಪಯೋಗ ಮಾಡ್ತಾ ಇದ್ರು ಅಕಸ್ಮಾತ್ ಈಗೇನಾದ್ರು ತೆಂಗಿನ ತೋಟಕ್ಕೆ ನೀರು ಬಿಟ್ರೆ ನೀರು ಬಿಡೋದಲ್ಲ ನೀವು ಹೋಗಿ ಕಾಲನ್ನಲ್ಲಿ ಇಟ್ಟರೆ ನಿಮ್ಮ ಕಾಲಲ್ಲೆಲ್ಲ ತುರಿಕೆಗಳು ಶುರುವಾಗ ಶುರುವಾಗ್ಬಿಡ್ತದೆ ನೀರು ಬಿಟ್ರೆ ಬೇರೆಯವರೆಲ್ಲ ಬೈತಾರಂತೆ ಪಕ್ಕದ ಮನೆಯವರೆಲ್ಲ ಬೈತಾರಂತೆ ಈ ವಾಸನೆ ಆಗಿ ಮೇಲೆ ಹಾಕಿದ್ರಿ ಹೌದು ಸರಿ ಈ ವಾಸನೆ ಬರಬೇಕಾದ್ರೆ ತಾವು ಹೇಳಿದಿರಿ ಅದಕ್ಕೆ ಬೇಕಾದ ಯಂತ್ರಗಳಿವೆ ನಮ್ಮಲ್ಲಿ ಈಗ ಪ್ಯೂರಿಫೈಯರ್ ಇದೆ ಹಾಗೆ ಇದೆ ಹೀಗೆ ಇದೆ ಅದನ್ನು ನೇರವಾಗಿ ಬಿಡಲಿಕ್ಕಿಲ್ಲ ಅಂತ ಹೇಳಿ ಈಗ ನಾವು ಹೈವೇ ನಡುವೆ ಬರುತ್ತೆ ತಾವು ಆವಾಗ ಹೇಳಿದಿರಿ ನವಗೋದವರು ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳಿ ಸಾರದಾತ್ರ ಅಂತ ವೆಟ್ವೆ ಎಂಬುದು ಇದೆ ಅಲ್ಲೊಂದು ಪಂಪ್ ಇದೆ ಅಲ್ಲಿಯ ಕತೆ ಏನು ಏನು ನಿಜವಾಗಿ ಏನು ಇದೆ ಅಲ್ಲಿ ಸಮಸ್ಯೆ ಒಟ್ಟು ಈಗ ನಗರಸಭೆಯ ಬೇರೆ ಬೇರೆ ಕಡೆಯಿಂದ ನಾವು ಶೌಚಾಲಯದ ತ್ಯಾಜ್ಯವನ್ನು ತಗೊಂಡು ಬರ್ತಾರೆ ಬಂದಿದ್ದು ಮೊದಲು ಇಲ್ಲಿ ಬನ್ನಂಜೆ ಹತ್ರ ಒಂದು ವೆಟ್ವೆಲ್ ಇದೆ ಅಲ್ಲಿಗೆ ಅದು ಬರಬೇಕು ಅಲ್ಲಿಂದ ಇವರು ಅಲ್ಲಿಗೆ ತಗೊಂಡು ಹೋದ ನಂತರ ಅಲ್ಲೇ ಒಂದು ರೌಂಡ್ ಪ್ರೊಸೆಸ್ ಆಗ್ತದೆ ಪ್ರೊಸೆಸ್ ಆಗಿ ಅದನ್ನು ಪೈಪಿನ ಮುಖಾಂತರ ನಾವು ನಿಟ್ಟೂರಿನ ಅಲ್ಲಿ ಶಾರದಕ್ಕೆ ಹೋಗ್ತದೆ ಅಲ್ಲಿಂದ ಡೈರೆಕ್ಟ್ ನಿಟ್ಟೂರಿಗೆ ಹೋಗಬೇಕು ಪಂಪ್ ಪಂಪಾಗಿ ನಿಟ್ಟೂರಿಗೆ ಹೋಗಬೇಕು ಅಲ್ಲಿ ಮೂರ್ನಾಲ್ಕು ರೀತಿಯಲ್ಲಿ ಅದನ್ನು ಅದರ ಪ್ರೊಸೆಸ್ಗಳು ನಡೀತದೆ ಅದರಲ್ಲಿ ಹೊಯ್ಗೆ ಬೇರೆ ಮಾಡ್ತಾರೆ ಕಸಗಳನ್ನು ಬೇರೆ ಮಾಡ್ತಾರೆ ಹೀಗೆಲ್ಲ ಮಾಡಿ ಕೊನೆಗೆ ಅದು ಒಂದು ಒಂದು ದೊಡ್ಡ ಟ್ಯಾಂಕಿಗೆ ಬಂದು ಬೀಳುತ್ತದೆ ಅಲ್ಲಿ ಅದಕ್ಕೊಂದು ಕೆಮಿಕಲ್ ಹಾಕ್ತಾರೆ ಕೆಮಿಕಲ್ ಹಾಕಿದಾಗ ಗಟ್ಟಿ ಇರುವ ಪದಾರ್ಥ ಎಲ್ಲ ಅಡಿಗೆ ಹೋಗ್ತದೆ ನೀರು ಮೇಲೆ ನಿಲ್ತದೆ ಆ ನೀರನ್ನ ಇನ್ನೊಂದು ಟಬ್ಬಿಗೆ ಹಾಕ್ತಾರೆ ಅಲ್ಲಿಂದ ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ಕೆಮಿಕಲ್ ಗಳನ್ನ ಹಾಕಿ ಅದನ್ನ ಇದು ಬಿಡುವಂಥದ್ದು ಈಗ ಏನ ಇದು ಇಷ್ಟು ಪ್ರೊಸೆಸ್ ಆಗಬೇಕು ಆದರೆ ಅಂದ್ರೆ ಅಂದರೆ ದೇವೃದಯದಿಂದ ಯಾವುದೇ ಯಂತ್ರಗಳು ಕೆಲಸ ಮಾಡ್ತಾ ಇಲ್ಲ ಎಷ್ಟೋ ಸಮಯದಿಂದ ಹಾಗಾಗಿ ಈಗ ಇಲ್ಲಿ ಶಾರದ ಹತ್ರ ಇರುವಂಥದ್ದು ಯಂತ್ರ ಕೆಟ್ಟು ಹೋಗಿ ಅದೇ ನಾಲ್ಕು ತಿಂಗಳಾಯಿತು ಆ ಅದು ಆ ಯಂತ್ರ ಕೆಟ್ಟು ಹೋಗಿಲ್ಲ ಅಲ್ಲಿಂದ ಅದನ್ನ ಈಗ ರನ್ ಮಾಡಿದ್ರೆ ಆ ರಸ್ತೆಯ ಮಧ್ಯದಲ್ಲಿ ಯಾವ್ದೋ ಒಂದು ಪೈಪ್ ಓಪನ್ ಆಗಿದೆ ಹೈವೇ ಅಡಿಯಲ್ಲಿದೆ ಹೊಣೆ ಈಗ ಇವರು ನಮ್ಮ ಪೈಪ್ ಇದೆ ಮತ್ತೆ ನೀವು ರಸ್ತೆ ಇವತ್ತದನ್ನ ಕೇಳಿದಾಗ ಇವತ್ತದನ್ನ ಕೇಳಿದಾಗ ಆ ನಗರಸಭೆಯ ಅಧಿಕಾರಿಗಳು ಹೇಳ್ತಾರೆ ನಾವೀಗ ರನ್ ಮಾಡಬಹುದು ರನ್ ಮಾಡಿದಾಗ ಪೈಪಿಂದ ಹೊರಗಡೆ ಬಂದು ಇಡೀ ಫ್ಲೈಓವರ್ ಕುಸಿದ್ ಬೀಳುತ್ತದೆ ಫ್ಲೈಓವರ್ ಕುಸಿದು ಬೀಳುತ್ತದೆ ಹಾಗಾಗಿ ನಾವು ರನ್ ಮಾಡುವ ಹಾಗಿಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಬಿಡ್ತಾ ಇದ್ದೇವೆ ಅಂತ ಈಗ ನಮ್ಮ ಮುಂದೆ ಇವತ್ತು ಹೇಳಿದೆ ಸರಿ ಇವರು ನವಯುಗ ಒಂದು ಕರೆ ಇದೆ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮಹೇಶ್ ಅಂಬಾಗಿರಿಂದ ಮಹೇಶ್ ಮಹೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ಸರ್ ನನ್ನ ಪ್ರಶ್ನೆ ಪ್ರಕಾಶ್ ಅವರಿಗೆ ಪ್ರಕಾಶ್ ಇದ್ದಾರೆ ಕೇಳ್ತಾ ಇದ್ದಾರೆ ಹೇಳಿ ಪ್ರಕಾಶ್ ಅವರಿಗೆ ಪ್ರಕಾಶ್ ಅವರಿಗೆ ಹೇಳಿ ಸರ್ ಯಾಕೆಂದ್ರೆ ಇಂದ್ರಾಣಿಗಾಗಿ ಹೋರಾಟ ಮಾಡುವ ವಿಷಯ ಪ್ರಕಾಶ್ ಅವರು ಮೊನ್ನೆ ಮೊನ್ನೆ ಮರಿನದ ಬಗ್ಗೆ ಒಂದು ಲೈವ್ ಕಾರ್ಯಕ್ರಮ ಕೊಟ್ಟಿದ್ರು ಅದು ಇನ್ನು ಕೂಡ ಮುಗಿದಿಲ್ಲ ಅಂತ ನನ್ನ ಭಾವನೆ ಅನಿಸಿಕೆ ಯಾಕೆಂದ್ರೆ ಈಗ ಮೊನ್ನೆ ಮರಿನದ ಬಗ್ಗೆ ಲೈವ್ ಕಾರ್ಯಕ್ರಮ ಇವತ್ತು ಇಂದ್ರಾಣಿ ಬಗ್ಗೆ ಪ್ರಕಾಶ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರು ಒಳ್ಳೆ ನಾವು ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಆದ್ರೆ ಅವ್ರು ಬರೀ ಪ್ರಚಾರಕ್ಕಾಗಿ ಮಾಡ್ತಿದ್ದಾರೆ ಸರ್ ನೀವು ಹೇಗೆ ಅದಿನ್ನು ಒಟ್ಟೊಟ್ಟಿಗೆ ಎರಡು ಸಲ ಎರಡು ದೋಣಿಗೆ ಕಾಲಿಟ್ಟಾಗಿ ಅನಿಸ್ತಿದೆ ನನ್ಗೆ ಸರಿ ಸರಿ ಅವರು ಉತ್ತರ ಕೊಡ್ತಾರೆ ಒಳ್ಳೆ ಪ್ರೈಶ್ ಮಹೇಶ್ ಮಹೇಶ್ ಅವರೇ ಈಗ ಮಳೆಗಾಲದ ಸಮಯ ನಿಮ್ಮ ಮನೆಯಲ್ಲಿ ಮನೆ ಸೋರ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಟಾಯ್ಲೆಟ್ ಬ್ಲಾಕ್ ಆಗಿದೆ ಒಂದು ಮನೆಗೆ ಎರಡು ಸಮಸ್ಯೆ ನೀವು ಯಾವುದಾದ್ರೂ ಒಂದನ್ನು ಸರಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರೋ ಅಥವಾ ಎರಡಕ್ಕೂ ಸ ಎರಡು ಸಮಸ್ಯೆಯೂ ಕ್ಲಿಯರ್ ಆಗಬೇಕು ಅಂತ ನೀವು ಹೋರಾಟ ಮಾಡ್ತೀರೋ ಯಾಕಂದರೆ ನಿಮ್ಮ ಮನೆಯ ಸಮಸ್ಯೆ ಅಂದಾಗ ಎರಡನ್ನೂ ಸರಿ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನ ಸರಿಯಾಗೋದು ಹೀಗೆ ನಮ್ಮದೇನು ಅಂತ ಕೇಳಿದರೆ ಇದು ಸಮಾಜಕ್ಕೆ ಬಂದಿರುವ ಸಮಸ್ಯೆ ಅಂತಂದರೆ ಇದು ನನಗೆ ಬಂದಿರುವ ಸಮಸ್ಯೆ ನನ್ನ ಮನೆಗೆ ಬಂದಿರುವ ಸಮಸ್ಯೆ ಅಂತ ಅದಕ್ಕೆ ಒಂದಕ್ಕೆ ಹೋರಾಟ ಮಾಡಿ ಅದನ್ನು ಒಂದು ಹಂತಕ್ಕೆ ಪೂರ್ತಿ ಮುಗಿದ ನಂತರವೇ ಇನ್ನೊಂದಕ್ಕೆ ಹೋಗುವುದು ಅಂತಂದಾಗ ಅದು ನಿಜಕ್ಕೂ ಸರಿಯಲ್ಲ ಅಂತ ಯಾಕಂದರೆ ಎರಡೂ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬಂದಿದೆ ನಿಮ್ಮ ಮನೆಗೆ ಒಟ್ಟಿಗೆ ಎರಡು ಸಮಸ್ಯೆ ಬಂದಾಗ ಎರಡನ್ನೂ ಪರಿಹಾರ ಮಾಡಬೇಕಾದವರು ನೀವೇ ಹಾಗಾಗಿ ಈ ದೃಷ್ಟಿಯಿಂದ ನೀವು ಹೇಳ್ತಾ ಇರೋದು ನಿಮ್ಮ ಅಭಿಪ್ರಾಯ ಸರಿ ಇದೆ ಯಾಕಂದರೆ ಅದರಲ್ಲಿ ಒಳ್ಳೆಯ ಕಾಳಜಿ ಇದೆ ಯಾಕಂದರೆ ಒಂದನ್ನು ಒಂದು ಹಂತಕ್ಕೆ ಮುಟ್ಟಿಸಿ ಇನ್ನೊಂದಕ್ಕೆ ಹೋರಾಟ ಮಾಡಿ ಅನ್ನುವಂಥ ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತದೆ ಆದರೆ ಇದಕ್ಕೆ ಈಗ ಅನಿವಾರ್ಯ ಇದೆ ಮಹೇಶ್ ಅವರೇ ಯಾಕಂದರೆ ಈಗ ಮರಿನದು ಒಂದು ಹಂತಕ್ಕೆ ಹೋಗಿದೆ ಅದರಲ್ಲಿ ಒಳ್ಳೆಯ ಈಗ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ಪಡೆ ನಿರ್ಮಾಣ ಆಗಿದೆ ಮತ್ತದು ಬಹುಶಃ ಅದನ್ನು ಮಾಡ್ಲಿಕ್ಕೆ ಹೊರಟವರಿಗೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಅದು ಅದು ಕಾರ್ಯಕ್ರಮ ನಡೀತಾ ಇದೆ ಯಶಸ್ಸು ಕೂಡ ಸಿಕ್ಕಿದೆ ಅದರಲ್ಲಿ ಬಹುಶಃ ಒಂದು ಒಂದು ಹಂತಕ್ಕೆ ಹೌದು ಹೌದು ಹಾಗಿದೆ ಹಾಗೆ ಇಂದ್ರಾಣಿ ಏನು ಅಂತ ಕೇಳಿದರೆ ಇದು ನಮ್ಮ ನಗ ನಗರದ ನಡುವೆನೆ ಓಡುವಂತಹ ಒಂದು ನದಿ ಇದಕ್ಕೆ ನಾವೀಗ ಸಮಯ ಕೊಡದೆ ಹೋದ್ರೆ ಅದನ್ನು ಮಾತ್ರ ಮುಗಿಸ್ತೀವಿ ಅದನ್ನು ಮಾಡ್ತೀವಿ ಇದಕ್ಕೆ ನಾವು ಬರುವುದಿಲ್ಲ ಅನ್ನುವಂಥದ್ದು ಸರಿಯಲ್ಲ ಮತ್ತು ಅದು ಮುಗಿದ ನಂತರ ಇದಕ್ಕೆ ಬರ್ತೀವಿ ಅನ್ನುವಂಥದ್ದು ಸರಿಯಲ್ಲ ಇದು ನನ್ನ ಮನೆಗೆ ಬಂದಿರುವಂತಹ ಸಮಸ್ಯೆ ಹಾಗಾಗಿ ಎರಡಕ್ಕೂ ನಾನು ಏಕಕಾಲದಲ್ಲಿ ಮನೆಯ ಸೋರ್ತಾ ಇರುವಂತಹ ನೀರನ್ನು ನಿಲ್ಲಿಸಬೇಕು ಅಲ್ಲಿ ಪಿಟ್ ಅದು ಟಾಯ್ಲೆಟ್ ಬ್ಲಾಕ್ ಆಗಿದೆ ಅದನ್ನು ನಾನು ಸರಿ ಮಾಡ್ಬೇಕು ಆಗ ಮಾತ್ರ ನನ್ನ ಮನೆಯಲ್ಲಿ ವಾಸ ಆಗೋದು ಸರಿ ಪ್ರಕಾಶ್ ರವರೇ ಮಹೇಶ್ ರವರ ಪ್ರಶ್ನೆಯಲ್ಲಿ ಒಂದು ಜಿಜ್ಞಾಸೆ ಇತ್ತು ಅದೇನಂತ ಹೇಳಿದ್ರೆ ಪ್ರಕಾಶ್ರು ಅವರು ಪ್ರಚಾರಕ್ಕೋಸ್ಕರ ಇಂಥ ಕೆಲಸವನ್ನು ಅಂತ ಹೇಳಿ ಈಗ ಅವರು ಒಂದೇ ಪ್ರಶ್ನೆ ಅಲ್ಲ ತುಂಬ ಮಂದಿ ಹೇಳಬಹುದು ಪ್ರಚಾರ ಆಗಲಿಕ್ಕೆ ಈ ಇದು ಒಂದನ್ನು ತೆಗೆದುಕೊಂಡಿದ್ದಾರೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ತೆಗೆದುಕೊಂಡಿದ್ದಾರೆ ಅಂತೇಳಿ ಇದು ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ಈಗಿನ ಕುಂಕಿನ ಮಾತುಗಳು ಹಲವಾರರಿಂದ ಬರಬಹುದು ತಮ್ಮ ಮಿತ್ರಮಂಡಳಿಯ ನಡುವಿನಿಂದ ಬರ್ಬೋದು ತಮ್ಮ ಕುಟುಂಬದಿಂದ ಬರ್ಬೋದು ತಮಗೆ ಇದು ಏನು ನನ್ನ ನನ್ನ ಕೆಲಸಕ್ಕೆ ಇದೊಂದು ಹಿನ್ನಡೆ ಅಂತ ಅನಿಸ್ತದ ಇಲ್ಲ ಒಂದು ನೀವು ಹೋರಾಟಕ್ಕೆ ಹೊರಡುವಾಗ ನಮಗೆ ಏನೆಲ್ಲ ಅಪವಾದದ ರೀತಿ ಬರ್ತದೆ ಅದೆಲ್ಲ ಮೊದಲೇ ನಾವು ಅಂದ್ಕೊಳ್ತೇವೆ ಹೀಗೆ ಹೇಳ್ತಾರೆ ಅಂತ ಒಂದ್ ಕಡೆ ನೀವು ಹೀಗೆ ಹೇಳ್ತಾರೆ ಅಂತ ನಮ್ಗೆ ಮೊದಲೇ ಗೊತ್ತಿರ್ತದೆ ಹಾಗಾಗಿ ಈಗ ಅವ್ರು ಹೇಳಿದ್ರಲ್ಲೂ ನಾವು ಪಾಸಿಟಿವ್ ಹುಡುಕಿದ್ವಿ ಈಗ ಅವ್ರು ಹೇಳಿದ್ದು ನಮ್ಗೇನು ಚುಚ್ಚಲಿಕ್ಕೆ ಹೇಳಿದ್ದಲ್ಲ ನೀವು ಯಾಕೆ ಅದನ್ನು ಮುಗಿಸಿದ ಇದಕ್ಕೆ ಯಾಕೆ ಬಂದ್ರಿ ಅಂದ್ರೆ ಅದರ ಅರ್ಥ ನಾನು ತಗೊಂಡಿದ್ದರಲ್ಲಿ ನಾನು ಪಾಸಿಟಿವ್ ನಾನು ಅದರಲ್ಲಿ ನೆಗೆಟಿವ್ ತಗೊಳ್ಳೋದಿಲ್ಲ ಅವರು ಪಾಸಿಟಿವ್ ಅದನ್ನು ಒಂದು ಹಂತಕ್ಕೆ ಮುಟ್ಟಿಸಿ ನಂತರ ಬನ್ನಿ ಅನ್ನುವಂಥ ಅನ್ನು ನಾನು ತಗೊಂಡೆ ಹಾಗಾಗಿ ಪಾಸಿಟಿವ್ ಸಕಾರಾತ್ಮಕ ಚಿಂತನೆ ನಮ್ಮಲ್ಲಿ ಇರೋದ್ರಿಂದ ನೀವು ಏನು ಮಾಡಿ ನಾವು ಹೋರಾಟ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತೀವಿ ಅಂದ್ರೆ ತಮ್ಮ ಮಾತಿನಲ್ಲಿ ಏನಂತಂದ್ರೆ ಸಾರ್ವಜನಿಕ ಹೋರಾಟದಲ್ಲಿ ತೊಡಗುವವರಿಗೆ ಒಂದು ರೀತಿಯ ಸಂದೇಶ ಇದೆ ಪ್ರಕಾಶ್ ಈ ಹೀಗೆ ಹಿಂದೇಟು ಹಾಕೋರು ತುಂಬ ಮಂದಿ ಇರ್ತಾರೆ ಅದನ್ನು ಇದೆ ಅಂತ ಹೇಳಿ ಮುಂದೆ ಹೋಗಬೇಕು ಖಂಡಿತ 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 ಯಾಕೆ ಅಂತಂದ್ರೆ ಒಂದು ನೀವು ಒಂದು ಮಾವಿನ ಮರ ಇದೆ ಒಂದು ಕಡೆ ಇನ್ನೊಂದು ಕಡೆ ಒಂದು ಬೇವಿನ ಮರ ಇದೆ ಜನ ಯಾವ್ದ ಕಲ್ಲು ಹೊಡಿತಾರೆ ಕೇಳಿದ್ರೆ ಮಾವಿನ ಮರ ಕಲ್ಲು ಹೊಡಿತಾರೆ ಯಾಕಂದ್ರೆ ಅದ್ರಲ್ಲಿ ಹಣ್ಣಿದೆ ಯಾರು ಕಲ್ಲು ಹೊಡಿಲಿಕ್ಕೆ ಸರಿ ಹರಿರಾವ್ ಸರ್ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ದಯವಿಟ್ಟು ಸರಿ ಓಕೆ ಹರಿರಾವ್ ಗುಂಡಿಬಾಯಿಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ಹೇಳಿ ನಾನು ನೋಡ್ತಾ ಇದ್ದೇನೆ ಸ್ವಲ್ಪ ಗೊತ್ತಿನಿ ಐದು ನಿಮಿಷ ನೋಡ್ತಾ ಇದ್ದೇನೆ ಹಾ ನಮ್ಮ ಇವರು ಚಿಂತಕರು ಆಗ್ಮಿ ಪ್ರಕಾಶ್ ಮಾಲ್ತು ಅಂತ ಹೇಳಿದ್ರೆ ಯಾರು ನನಗೆ ಗೊತ್ತಿಲ್ಲ ನಾನು ಒಂದು ನಾಲ್ಕು ವರ್ಷದಿಂದ ಉಡುಪಿಯಲ್ಲಿ ಇದ್ದೇನೆ ಇದು ಯಾಕೆ ಫೇಲ್ ಆಗ್ತು ಅಂತ ಹೇಳಿ ನನಗೆ ಸ್ವಲ್ಪ ಒಂದು ಅಂದಾಜು ಉಂಟು ಯಾಕೆ ಅಂತ ಹೇಳಿದ್ರೆ ಒಂದು ಮೂಮೆಂಟ್ ಸರಿಯಾಗಿ ನಡಿಬೇಕು ಅಂತಿದ್ರೆ ಅದು ಅದಕ್ಕೆ ಜನರದ್ದು ಬ್ಯಾಕಪ್ ಬೇಕಾಗ್ತದೆ ಈಗ ಇದು ಇತಿಯ ಮೂಮೆಂಟ್ ಜನರದ್ದು ಜನ ಸಾಮಾನ್ಯರದ್ದು ಬ್ಯಾಕಪ್ ಸಿಗಲಿಲ್ಲ ಅಂತ ಹೇಳಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ಈಗ ಪಲಿಮಾರು ಮಠದ ಸ್ವಾಮಿಯವರು ಅಲ್ಲಿಯ ರಥವೀಧಿಯಲ್ಲಿ ಚಪ್ಪಲಿಯನ್ನು ಬಿಡಬಾರದು ಅಂತ ಹೇಳಿ ಒಂದು ಆದೇಶ ಮಾಡಿದ್ರು ಅದರಲ್ಲಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಯ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ಪುನಃ ಅದೇ ಸಿಸ್ಟಮ್ಗೆ ದೇವಸ್ಥಾನದ ರಥದ ಬುಡದಲ್ಲಿ ಚಪ್ಪಲಿಯನ್ನು ಇಡುವ ಸ್ಥಿತಿಯಲ್ಲಿ ಪುನಃ ಬಂದಿದೆ ಅಲ್ಲಿ ಯಾಕೆ ಈಗ ಧರ್ಮಸ್ಥಳದಲ್ಲಿ ಚಪ್ಪಲಿಯನ್ನು ಹತ್ತು ನಿಮಿಷ ಅಲ್ಲಿ ಬಿಡುತ್ತಾರೆ ಇಲ್ಲದ್ರೆ ಡಸ್ಟ್ಬಿನ್ ಗೆ ಹೋಗಿ ಹಾಕ್ತಾರೆ ಅಲ್ಲಿ ಚಪ್ಪಲಿ ಕಾಣೋದಿಲ್ಲ ಕ್ಲೀನ್ ಇರುತ್ತದೆ ಇದು ಯಾಕೆ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಜನರ ಕೋಆಪರೇಷನ್ ಆಗಿ ಆಗುವುದು ಇದು ಈಗ ನಮ್ಮ ಈ ಮೂಮೆಂಟ್ ಜನಕ್ಕೆ ಮುಟ್ಲಿಲ್ಲ ಇವರು ಮಲ್ಪೆ ಅವರು ಮತ್ತು ಉಳಿದವರು ಯಾರ ತುಂಬಾ ಜನ ಇದ್ದಾರೆ ಅದರಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ಜನ ಸಾಮಾನ್ಯರಿಗೆ ಮುಟ್ಟುದಿಲ್ಲ ಜನ ಸಾಮಾನ್ಯರಿಗೆ ಮುಟ್ಟುದಿಲ್ಲ ಅಂತ ಹೇಳುವಂತ ಖಂಡಿತವಾಗಿ ಸರ್ ಒಂದು ಪ್ರಶ್ನೆ ಕೇಳ ತಮಗೇನೆ ಡೆಲ್ಲಿಯಲ್ಲಿ ತುಂಬಾ ರೈತರು ಮಂದಿ ಕೂತ್ಕೊಂಡಿದ್ದಾರೆ ಅದು ದೊಡ್ಡ ಜನ ಆಂದೋಲನ ಆಗಿದೆ ಎರಡು ಮೂರು ರಾಜ್ಯಗಳ ರೈತರು ಅಲ್ಲಿ ಇದ್ದಾರೆ ಕರ್ನಾಟಕ ಕೂಡ ಬಂದಿದ್ದಾರೆ ಒಂದು ದೊಡ್ಡ ಆಂದೋಲನ ಶುರು ಆಗಿದೆ ಆದ್ರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇಲ್ಲ ಇಲ್ಲಿ ತಾವು ಹೇಳ್ತಿದ್ದೀರಿ ಇದು ಜನರಿಗೆ ಮುಟ್ಲಿಲ್ಲ ಹೇಳಿ ಹೌದು ಸರಿ ಪ್ರಕಾಶ್ರಿಂದ ಉತ್ತರ ಕೇಳಿ ಇದಕ್ಕೆ ಬಹುಶಃ ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಇದೆ ನಿಮಗೆ ಸಮಸ್ಯೆ ಗೊತ್ತಿದೆ ಆದರೆ ನೀವು ಇದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದೀರಿ ಎಷ್ಟು ಸಮಯ ಕೊಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆ ನನಗಿರುವಂಥದ್ದು ಯಾಕಂದ್ರೆ ನಿಮಗೆ ವಿಷಯ ಗೊತ್ತಿದೆ ನೀವೆಲ್ಲೋ ರಥಬೀದಿಯ ಉದಾಹರಣೆಯನ್ನು ಕೊಟ್ಟ್ರಿ ಇದೆಲ್ಲ ಕೊಟ್ಟಿರಿ ಆದರೆ ಇಂದ್ರಾಣಿ ಹೋರಾಟ ಈ ರೀತಿ ನಡೀತಾ ಇದೆ ಜನರಿಗೆ ಮುಟ್ಲಿಲ್ಲ ಅನ್ನೋದಕ್ಕೆ ಮುಟ್ಟಿಸ್ಲಿಕ್ಕೆ ನಿಮ್ಮ ಪ್ರಯತ್ನ ಏನಾದರೂ ಆಗಿದೆಯಾ ಅಥವಾ ಇಂದ್ರಾಣಿಗೋಸ್ಕರ ಹೋರಾಟವನ್ನು ಇಂಥವರೇ ಮಾಡಬೇಕು ಏನಾದರೂ ಫಿಕ್ಸ್ ಆಗಿದೆಯಾ ಇಲ್ಲ ಈಗ ಹಾಗೆ ನೋಡಿದರೆ ನನಗೂ ನಮ್ಮ ಮನೆ ಇರೋದಕ್ಕೂ ಇಂದ್ರಾಣಿಗೇನು ಸಂಬಂಧ ಇಲ್ಲ ನಮ್ಮನೆ ಎಷ್ಟೋ ದೂರದಲ್ಲಿದೆ ಇಂದ್ರಾಣಿ ಹಾಳಾದರೂ ನಮ್ಮ ನಮಗೇನು ಸಮಸ್ಯೆ ಇಲ್ಲ ನಾನು ಬಂದಿರೋದು ಒಂದು ನದಿ ಹಾಳಾಗ್ತಾ ಇದೆ ಇದರಿಂದ ಎಷ್ಟೋ ಜೀವಚರ ಇದಾಗ್ತಾ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಬಹುಶಃ ನೀವು ಗುಂಡಿ ಬೈಲು ಅಂತ ಹೇಳಿದರೆ ಅದರ ಹತ್ತಿರದಲ್ಲೇ ಇದ್ದೀರಿ ಅದರ ಹತ್ತಿರದಲ್ಲೇ ಇದ್ದೀರಿ ಆದರೆ ನೀವು ಎಷ್ಟು ಜನರಿಗೆ ಇದರ ಇದು ಮುಟ್ಟಿಸಿದ್ದೀರಿ ಅನ್ನುವಂಥದ್ದಿದೆ ತುಂಬ ಜನ ಇದ್ದಾರೆ ಸಜ್ಜನ್ರು ಅಂತ ಸಜ್ಜನ್ ಎಲ್ಲರೂ ಸಜ್ಜನ್ರೇ ಇದಾಗಬೇಕು ಅಂತ ಇರ್ತದೆ ಆದರೆ ಹೋಗಿ ಹೋಗಿ ಹೇಳುವ ಅಂತಿದ್ರೆ ಅವ್ರನ್ನ ಯಾಕೆ ನಿಷ್ಠೂರ ಮಾಡ್ಕೊಳ್ಳೋದು ನಾವು ನಮ್ಮಷ್ಟಕ್ಕಿರೋಣ ಸಜ್ಜ ಅವರು ಅವರಿಂದ ಇನ್ನು ಯಾರಿಗೂ ತೊಂದರೆ ಇಲ್ಲ ಹಾಗೆ ಯಾರಿಗೆ ವಿಷಯ ಗೊತ್ತಿರ್ತದೆ ಗೊತ್ತಿರುವಂತವರು ಸಮಾಜದ ನಡುವೆ ಹೋಗಿ ಈ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿದಾಗ ಮಾತ್ರ ಅದನ್ನ ಆ ಸಮಾಜವನ್ನು ಎದುರಿಸಿದಾಗ ಮಾತ್ರ ಇದಕ್ಕೊಂದು ಪರಿಹಾರ ಅಂತ ಆಗೋದು ನಮ್ಗೆ ವಿಷಯ ಗೊತ್ತಿದ್ ನಾವು ನಮ್ಮಷ್ಟೇ ಕೂತ್ಕೊಳ್ತಾರೆ ಯಾರೋ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನೀವು ಹೋಗೋದು ಜನರಿಗೆ ಮುಟ್ತಾ ಇಲ್ಲ ಈ ರೀತಿ ಕಂಪ್ಲೈಂಟ್ ಗಳನ್ನು ಮಾಡ್ತಾ ಇದ್ದಾಗ ಅದು ಯಾರು ಅಂತ ಈಗ ಹೋಗ್ತಾ ಇದ್ದಾರಲ್ಲ ನೀವು ಸೇರ್ಕೊಳ್ಳಿ ಆ ಹೋರಾಟ ಜೊತೆ ನೀವು ಸೇರ್ಕೊಳ್ಳಿ ನಾವ್ ನಾವ್ ಯಾರ ನಾವೇನು ಇದರಿಂದ ಬಂದ ಜನಪ್ರತಿನಿಧಿಗಳಲ್ಲ ನಾವು ಹಾಂ ನೀವು ಸೇರಿಕೊಳ್ಳಿ ಅಂತ ಅವ್ರ ಜೊತೆಗೆ ಸರಿ ಈಗ ಅರ್ಬನ್ ಡೆವಲಪ್ಮೆಂಟ್ ಅಂತ ಇದೆ ಸರ್ ಅಂದ್ರೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆ ನಾವು ಏನು ಬೇಕಾದರೂ ಕೂಡ ತರಬಹುದು ಏನಾದರೂ ಕೂಡ ಮಾಡಬಹುದು ಆದರೆ ಒಂದು ಇಂಚು ಅಗಲವಾದಂಥ ಭೂಮಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನೀರು ಟ್ಯಾಂಕರ್ನಿಂದ ಎಲ್ಲಿಂದ ತರಬಹುದು ಇದ್ರೆ ಆದರೆ ಭೂಮಿಯನ್ನು ಅಗಲ ಮಾಡಲಿಕ್ಕೆ ಆಗುತ್ತಾ ಉಡುಪಿಯ ಜನಸಂಖ್ಯೆ ಹಿಂದೆ ಎಷ್ಟಿತ್ತು ಈಗ ಎಷ್ಟಿದೆ ಅದು ಬೆಳೀತಾ ಇದೆ ಇರುವಂಥ ಸಂದರ್ಭದಲ್ಲಿ ಇಂತಹ ತೋಡುಗಳಿಗೆ ನದಿಗಳಿಗೆ ತೋಡನ್ನು ಮಾರ್ಪಡಿಸುವಂಥ ಕ್ರಿಯೆ ಉದ್ದೇಶಪೂರ್ವಕವಾಗಿ ಆಗುತ್ತಿದೆಯೇ ಒಂದು ಒಬ್ಬರು ಅದರ ಬಗ್ಗೆ ತಜ್ಞರು ಹೇಳ್ತಾರೆ ಈಗ ಉಡುಪಿಯ ಒಟ್ಟು ಯು ಜಿ ಡಿ ಸಿಸ್ಟಮ್ ಏನಿದೆ ಇದು ಬಹಳ ಹಿಂದೆ ಒಂದು ಮೂವತ್ತೈದು ಸಾವಿರ ಜನರಿಗೆ ಮಾಡಿರುವಂಥ ವ್ಯವಸ್ಥೆ ಕೇವಲ ಬಹಳ ಯೋಚನೆ ಮಾಡ್ಬೇಕಂತ ಸಂಗತಿ ಇದು ಕೇವಲ ಮೂವತ್ತೈದು ಸಾವಿರ ಜನರಿಗೆ ಮಾಡಿರುವಂತಹ ವ್ಯವಸ್ಥೆ ಉಡುಪಿ ನಗರದೀಗ ಈಗ ಉಡುಪಿ ನಗರದ ಜನಸಂಖ್ಯೆ ಬಹುಶಃ ನನಗ್ ಗೊತ್ತಿರುವ ಹಾಗೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ಮೂರು ಲಕ್ಷ ಜನರ ಜನರಿಗೆ ಬೇಕಾದಂತಹ ವ್ಯವಸ್ಥೆ ಇದು ಕೇವಲ ಮೂವತ್ತೈದು ಸಾವಿರ ಜನರ ವ್ಯವಸ್ಥೆಯಲ್ಲೇ ಆಗಬೇಕು ಅಂತಂದಾಗ ಇಷ್ಟು ದೊಡ್ಡ ನದಿ ಅದಕ್ಕೆ ಬಲಿ ಕೊಟ್ಟಿದ್ದಾರೆ ಈ ನದಿಯನ್ನ ಅನ್ನುವಂಥ ಲಕ್ಷ ಆಗಿದೆ ಅಂತ ಸರಿ ಈಗ ಇಂದ್ರಾಣಿ ಹೋರಾಟ ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀಕಾಂತ್ ಶೆಟ್ಟಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಶ್ರೀಕಾಂತ್ ಶೆಟ್ಟರೆ ಹೇಳಿ ಹೇಳಿ ನಾವು ಚರ್ಚೆ ಮಾಡ್ತಿದ್ದೆವು ಪ್ರಕಾಶ್ ಮಲ್ಪೆ ಮತ್ತು ನಾವು ಇಂದ್ರಾಣಿ ಹೋರಾಟದ ಬಗ್ಗೆ ಅದಕ್ಕೆ ನದಿಯ ಮೂಲ ಸ್ವರೂಪವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ಆಸೆ ಇದೆ ಅದರ ನಡುವೆ ಒಂದು ಕರೆ ಬಂದಿತ್ತು ಹ ಹ ಅವ್ರು ಹೇಳ್ತಾರೆ ಇದು ಜನಸಾಮಾನ್ಯರಿಗೆ ಮುಟ್ಟಲಿಲ್ಲ ಹ ಇದು ಸುಮ್ನೆ ಪ್ರಚಾರಗೋಸ್ಕರ ಒಂದು ಕಾರ್ಯಕ್ರಮ ಅಂತ ಹೇಳಿ ಹ್ಮ್ ಹ್ಮ್ ಇಂದ್ರಾಣಿ ಹೋರಾಟ ಸಮಿತಿ ಸುಮ್ನೆ ಹೆಸರಿಗೋಸ್ಕರ ಮಾಡ್ತಾ ಇದೆ ಅಂತ ಹೇಳಿ ನಿಜವಾದ ಹೋರಾಟ ಸಮಿತಿ ಇಷ್ಟಾದ್ರೂ ಮಾಡ್ತಾ ಇದೆ ಈಗ ಕರೆ ಮಾಡಿ ಹೇಳಿದವರು ಏನ್ ಮಾಡ್ತಾ ಇದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ಸಾರ್ವಜನಿಕರ ಸಾರ್ವಜನಿಕರ ಜವಾಬ್ದಾರಿ ಇದೆ ಎಲ್ಲರೂ ಅವರಾಗಿ ಅವರು ಅವರವರ ರೀತಿಯಲ್ಲಿ ಹೋರಾಟ ಮಾಡಬಹುದು ಯಾರು ಯಾರನ್ನು ಕೂಡ ಯಾರನ್ನು ಕಾಯ್ಬೇಕಾಗಿಲ್ಲ ಹ್ಮ್ ಜನರಿಗೂ ಕೂಡ ಅವಕಾಶ ಇದೆ ಅಲ್ಲಿ ಸೊಳ್ಳೆ ಪೆಟ್ಟು ತಿನ್ನೋದಕ್ಕಿಂತ ಆ ಕಲುಷಿತ ನೀರು ಕುಡೋದಕ್ಕಿಂತ ಏನಾದ್ರೂ ಒಂದು ಅವ್ರು ಏನಾದ್ರೂ ಮಾಡ್ಲಿ ಏನೋ ಪಿ ಎಂ ಲೆಟರ್ ಮಾಡೋದಾ ಅಥವಾ ಏನಾದ್ರೂ ಅಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದಾರಾ ಏನಾದ್ರೂ ಪಿ ವ್ಯಾಲ್ಯೂ ಎಷ್ಟಿದೆ ನೀರಿದು ಚೆಕ್ ಮಾಡಿದಾರ ಅಥವಾ ಏನಾದ್ರೂ ಕಾನೂನಾತ್ಮಕವಾದ ಹೋರಾಟ ಮಾಡಿದಾರ ಅದು ಬಗ್ಗೆ ಆದ್ರೂ ಮಾತಾಡ್ಲಿ ಇದು ಯಾರು ಕೂಡ ಪ್ರಚಾರಕ್ಕೆ ಬೇಕಾಗಿ ಮಾಡೋದಂದ್ರೆ ಇಲ್ಲಿ ಆ ಯಾರ್ಯಾರು ಇದರಲ್ಲಿ ಮುಂದೆ ಹೋಗಿದ್ದಾರೆ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ಯಾರು ಕೂಡ ಈ ಪ್ರಚಾರಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇರೋದಲ್ಲ ಮತ್ತು ಯಾರಿಗೆ ನಿಜವಾದ ಕಾಳಜಿ ಇದ್ದವರು ಅಂತ ಹೇಳ್ಕೊಳ್ತಾ ಇದಾರೆ ಅವರು ಮುಂದೆ ಬಂದು ಇದಕ್ಕೆ ಏನಾದ್ರೂ ಹೋರಾಟ ಮಾಡ್ಲಿ ಅಂತ ನಾವು ಐದಾರು ಬಾರಿ ಆ ಎರಡು ನದಿಯ ಇಕ್ಕೆಲದಲ್ಲಿರುವಂತ ಜನರನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಅಲ್ಲಲ್ಲಿ ಕರಪತ್ರಗಳನ್ನ ಮುದ್ರಣ ಮಾಡಿದ್ದೇವೆ ಜನರನ್ನ ಇನ್ನು ರೀಚ್ ಆಗೋದಿಕ್ಕೆ ಇನ್ ಏನ್ ಮಾಡ್ಬೇಕು ಇನ್ನೇನಿದ್ರು ಕೂಡ ನಾವು ಜನರ ಮೇಲೆ ಜನರು ಬರ್ತಾರೋ ಇಲ್ಲೋ ಅದು ನಮ್ಗೆ ಅಗತ್ಯ ಇಲ್ಲ ಕಾನೂನಾತ್ಮಕ ರೀತಿಯಲ್ಲಿ ನಾವು ಒಂದಷ್ಟು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಅಲ್ಲಿರುವ ನೀರಿನ ಪಿ ಎಚ್ ಅನ್ನು ಚೆಕ್ ಮಾಡುವಂತ ಕೆಲಸವನ್ನು ಮಾಡಲಾಯಿತು ಆ ಅವರನ್ನ ಅದನ್ನ ಪರೀಕ್ಷೆಗೆ ಕೂಡ ಕಳಿಸಿದ್ದೀವಿ ಆದ್ರೆ ರಿಪೋರ್ಟ್ಗಳು ಬಂದ ಮೇಲೆ ನಮ್ಮ ಮುಂದಿನ ಹೋರಾಟದ ರೂಪ್ರೇಷೆಗಳನ್ನ ನಾವು ನಿರ್ಧಾರ ಮಾಡ್ತೀವಿ ಸರ್ ಶ್ರೀಕಾಂತ್ ಶಿಟ್ರೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನಗರಸಭೆ ಇವರ ಸ್ಪಂದನೆ ಹೇಗಿದೆ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಒಟ್ಟು ವ್ಯವಸ್ಥೆ ಇವತ್ತು ನಾವು ಬಹಳ ಬೇಸರ ಆಗತ್ತೆ ಅಧಿಕಾರಿಗಳು ಬಂದು ನೀವು ಸೊಲ್ಯೂಷನ್ ಹೇಳಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ನೋಡಿ ಒಳಚರಂಡಿ ವ್ಯವಸ್ಥೆಯನ್ನ ನೋಡ್ಕೊಳ್ಳೋದಕ್ಕೆ ಒಂದು ಇಲಾಖೆ ಇದೆ ಅದಕ್ಕೋಸ್ಕರ ಒಂದಷ್ಟು ಅಧಿಕಾರಿಗಳಿದ್ದಾರೆ ಅವರು ಸರ್ಕಾರದ ಸಂಬಳ ತಿಂತಾ ಇದ್ದಾರೆ ಅವರು ನಮ್ಮನ್ನ ಕೇಳೋದಾದ್ರೆ ಅವರಿಗೆ ಹೇಗೆ ಗೆನ್ಸ್ ಕೇಳೋದಕ್ಕೆ ಅಲ್ಲಿ ಇದ್ದಾರೆ ಇದು ಒಟ್ಟು ಜನರನ್ನ ಮೂರ್ಖರನ್ನಾಗಿಸುವಂತ ಜನರನ್ನ ಕೇವಲ ಈ ಒಂದು ಸಮಸ್ಯೆಯನ್ನು ಸಾಗ ಹಾಕುವಂತ ಪ್ರಯತ್ನ ಆಗ್ತಾ ಇದೆ ಬಿಟ್ರೆ ಇದೊಂದು ತಾರ್ಕಿಕವಾದ ಅಂತ್ಯ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾರು ಕೂಡ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಬಹಳ ಬೇಸರದ ಸಂಗತಿ ಇಲ್ಲಿರುವಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇಬ್ರು ಕೂಡ ಇದರಲ್ಲಿ ಸೇರ್ಕೊಂಡು ಸಾಮೀಲಾಗಿ ಜನರನ್ನ ಒಟ್ಟು ವಂಚನೆ ಮಾಡ್ತಾ ಇದಾರೆ ಅದು ಯಾವ ಪಕ್ಷವೇ ಇರಲಿ ಯಾರು ಅಧಿಕಾರಿಗಳು ಬದಲಾದ್ರು ಕೂಡ ಅದರ ಮಾನಸಿಕತೆಗಳು ಇನ್ನು ಇನ್ನು ಕೂಡ ಬದಲಾಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಸರ್ ಧಾರ್ಮಿಕ ಹಿನ್ನೆಲೆ ಉಳ್ಳಿರುವಂತ ಈ ನದಿ ಇದು ಹಲವಾರು ದೈವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಇದರ ನೀರು ತೀರ್ಥದ ರೂಪದಲ್ಲಿ ಹೋಗುತ್ತೆ ಅಭಿಷೇಕ ಭಾವನಾತ್ಮಕವಾದ ವಿಚಾರ ಇಂದ್ರಾಣಿ ತೀರ್ಥ ಅನ್ನುವಂಥದ್ದು ಅದು ನಮ್ಮ ಭಾವನಾತ್ಮಕವಾದ ವಿಚಾರ ಆ ನದಿಯನ್ನ ನಂಬಿಕೊಂಡು ಅಲ್ಲಿರುವಂತಹ ಐದಾರು ದೇವಸ್ಥಾನದ ಕೆರೆಗಳಿವೆ ಇವರು ಈ ಎಲ್ಲ ಧಾರ್ಮಿಕ ವಿಚಾರಗಳ ಬಗ್ಗೆ ಇಷ್ಟು ಮಾತನಾಡುವವರು ಅಷ್ಟು ಕೆರೆಗಳ ನೀರನ್ನ ಕಲುಷಿತ ಮಾಡ್ತಾ ಇದ್ದಾರೆ ಅದನ್ನ ಸರಿಪಡಿಸಬೇಕು ಅನ್ನುವಂತ ಒಂದು ಪ್ರಜ್ಞೆ ಇಲ್ವಾ ಅದು ಕೂಡ ಒಂದು ಧಾರ್ಮಿಕ ಕರ್ತವ್ಯ ಅಲ್ವಾ ನಾವು ಜನರಿಗೆ ಇವತ್ತು ಅಲ್ಲಿ ಎಷ್ಟೋ ದೇವಸ್ಥಾನದ ಉತ್ಸವದ ಮೂರ್ತಿ ಮೂರ್ತಿಗಳ ಅಲ್ಲಿ ಅವಭ್ರತ ಇರಬಹುದು ಅಥವಾ ದೇವರ ಜಲಕದ ಸೇವೆಗಳು ನಡೀತಾ ಅಂತ ನದಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಇವತ್ತು ಜನರ ಜೀವನದ ಪ್ರಶ್ನೆ ಅಲ್ಲ ಇದು ನಮ್ಮ ಧಾರ್ಮಿಕತೆ ಪ್ರಶ್ನೆ ಕೂಡ ಆಗಿದೆ ಅದೇ ಅದೇ ಈ ಧಾರ್ಮಿಕ ಮುಖಂಡರು ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೇಳ್ಲಿಕ್ಕಿತ್ತು ನನಗೆ ಧಾರ್ಮಿಕ ಮುಖಂಡರನ್ನ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ ಹಲವರು ಈಗ ಇರುವಂತಹ ಹದಮಾರು ಶ್ರೀಗಳು ಕೂಡ ಪರಿಸರದ ಬಗ್ಗೆ ಒಳ್ಳೆ ಕಾಳಜಿ ಇರುವಂತ ವ್ಯಕ್ತಿ ಅವರು ಸಾಕಷ್ಟು ಬದಲಾವಣೆಗಳನ್ನ ಮಠದ ಒಳಗಡೆ ಕೂಡ ಮಾಡಿದ್ದಾರೆ ಈಗ ಏನು ಅಲ್ಲಿ ಇ ಡಿ ಕನೆಕ್ಷನ್ ಅನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಉತ್ತಮವಾದಂತಹ ಸ್ಪಂದನೆ ಇದೆ ಮುಂದಿನ ದಿನದಲ್ಲಿ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂದ್ರೆ ಇದು ಯಾರೋ ಪ್ರಚಾರಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಭಾವನೆ ಇರುವಂತಹ ಜನರಿದ್ದಾರೆಲ್ಲ ಅವರಿಗೆ ಸದ್ಯಕ್ಕೆ ಇದಕ್ಕೆ ಒಂದು ಸ್ಪಷ್ಟವಾದಂತ ಮತ್ತು ಒಂದು ಸರಿಯಾದ ಉತ್ತರವನ್ನು ನಾವು ಕೊಡ್ಲಿಕ್ಕಿದೆ ಇಲ್ಲಿ ಪ್ರಕಾಶ್ ಮಲ್ಪೆ ಅವರು ಇದ್ದಾರೆ ಅವರ ಹತ್ರ ಏನಾದ್ರು ಹೇಳಿಕಿದೆಯಾ ಇಲ್ಲ ಅವರು ಪ್ರಕಾಶ್ ಮಲ್ಪೆ ಅವರು ಈಗಾಗಲೇ ನಮ್ಮ ಇಡೀ ಒಂದು ಹೋರಾಟದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಈ ಹೋರಾಟ ಏನಂದ್ರೆ ನಾವು ಇಷ್ಟವರೆಗೆ ಕೇವಲ ಜನ ಜಾಗೃತಿ ಜನರನ್ನ ಜಾಗೃತ ಮಾಡಬೇಕು ಜನರಿಗೆ ಸಮಸ್ಯೆ ಗಂಭೀರತೆ ಅರಿವಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಇವತ್ತಿಗೂ ಕೂಡ ಅಲ್ಲಿ ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರು ಕೂಡ ಹೋರಾಟದ ವಿಚಾರ ಇರ್ಬೋದು ಇದು ಯಾವ್ದ್ರಲ್ಲೂ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ನಾವು ಜನಜಾಗೃತಿಗೆ ಅಷ್ಟೇ ಈಗ ಒಂದಷ್ಟು ಒತ್ತು ಕೊಡ್ತಾ ಇದೆ ಬಿಟ್ರೆ ಕಾನೂನಾತ್ಮಕವಾಗಿ ಇವರೆಗೆ ಯಾವುದೇ ಒಂದು ಒಂದು ಹೆಜ್ಜೆಯನ್ನ ಅಂತ ಗಟ್ಟಿಯಾದಂತಹ ಹೆಜ್ಜೆಯನ್ನ ನಾವು ಇಡ್ಲಿಲ್ಲ ಮುಂದಿನ ದಿನದಲ್ಲಿ ಇಡ್ತೇವೆ ಅದು ರವೀಂದ್ರ ನಾನ್ ಇರ್ಬೋದು ಅಥವಾ ಹಲವಾರು ಹಿರಿಯರು ಇದಕ್ಕೆ ಬೇಕಾಗಿ ನಮ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಆ ರೀತಿಯಾಗಿ ಮುಂದುವರಿಯುವಂತ ಪ್ರಯತ್ನವನ್ನ ಮಾಡ್ತೇವೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಸಂಗ್ರಹ ಮಾಡುವಂತ ಕೆಲಸ ಹೇಳ್ತಾ ಇದೆ ಸರ್ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಸರ್ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಧನ್ಯವಾದಗಳು ಸರಿ ಈಗ ತಮ್ಮ ಸಂಚಾಲಕರು ಹೇಳಿದರು ಶ್ರೀಕಾಂತ್ ಶೆಟ್ಟಿ ಅವರು ಇಂದ್ರಾಣಿ ಹೋರಾಟ ಸಮಿತಿಯ ಸಂಚಾಲಕರು ಹಾಗೆ ಅಲ್ಲಿ ಹಲವಾರು ಯುವಕರು ಸೇ ಸೇರಿದ್ದಾರೆ ನಿನ್ನೆಯ ವಿಚಾರಕ್ಕೆ ಮತ್ತೆ ಬರ್ತಿದ್ದಾನೆ ಬ್ಲಡ್ ಡೊನೇಷನ್ ಅಥವಾ ರಕ್ತದಾನ ಮಾಡಿದಂಥ ಯುವಕರು ಒಂದು ಉದ್ದೇಶದಿಂದ ಬಂದಿರಬಹುದು ನಾವು ರಕ್ತದಾನ ಮಾಡಲಿಕ್ಕೆ ಬಂದಿದ್ದೇವೆ ಆದರೆ ಅದರ ಹಿಂದೆ ಇನ್ನೊಂದು ಉದ್ದೇಶ ಇತ್ತು ಅದು ಇಂದ್ರಾಣಿ ನದಿಯನ್ನು ಉಳಿಸುವ ಬಗ್ಗೆ ಆ ಯುವಕರಲ್ಲಿ ಏನಾದರೂ ಒಂದು ಹೊಸ ಚೇತನ ಮೂಡಿದ್ದುಂಟ ಈಗ ನಿನ್ನೆ ಬಂದ ಸಂಖ್ಯೆ ಕಡಿಮೆ ಇರ್ಬೋದು ಆದರೆ ಬಂದಂಥ ಎಲ್ಲರೂ ಹೇಳಿದ್ದು ಬಂದಂಥ ಎಲ್ಲರೂ ಹೇಳಿದ್ದಾರೆ ಇದಕ್ಕೆ ಬೇಕಾಗಿ ನೀವು ಯಾವಾಗ ಹೋರಾಟ ಯಾವ ರೀತಿಯಿಂದ ಹೇಳಿದರೂ ನಾವು ಅದಕ್ಕೆ ಬರಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಸುಮಾರೊಂದು ನೂರು ಜನ ಅದಕ್ಕೆ ಸೇರಿದ್ದು ಯಾಕಂದ್ರೆ ನೂರು ಜನ ಸೇರಿದಾಗ ನಮಗೆ ನಮ್ಮ ದೃಷ್ಟಿಯಲ್ಲಿ ಅದು ಕಡಿಮೆ ಅಂತ ಅನಿಸಿದರೂ ಕೂಡ ನಿಮಗೆ ವಿವೇಕಾನಂದರು ಹೇಳಿದ ಮಾತು ಗೊತ್ತಿರ್ಬೋದು ನೂರು ಜನ ಕೊಟ್ಟರೆ ನಾನು ಇಡೀ ದೇಶ ಸರಿ ಮಾಡಿಬಿಡ್ತೀನಿ ಅಂತ ಈಗ ಬಹುಶಃ ಅಂಥ ನೂರು ಜನ ನಿನ್ನೆ ಸಿಕ್ಕಿದ್ದಾರೆ ಬಂದಿರುವಂಥವರಲ್ಲಿ ಒಳ್ಳೆಯ ಕ್ರೀಮ್ ಟೀಮ್ ಅದು ಅವ್ರು ಬಂದಂಥವ್ರು ನಾವು ಅಷ್ಟು ಜನ ಸಮಯ ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಅವರು ಹೇಳಿರುವಾಗ ಬಹುಶಃ ಇದಕ್ಕೊಂದು ಒಳ್ಳೆಯ ಶಕ್ತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರಿ ಯಾವಾಗಲೂ ನಮ್ಮ ಜಿಲ್ಲೆಯನ್ನು ಮಾಧ್ಯಮಗಳು ಬಿಂಬಿಸುವಾಗ ಅದು ಪತ್ರಿಕಾ ಮಾಧ್ಯಮ ಇರ್ಬೋದು ಅಥವಾ ಇದು ನಮ್ಮ ವಿಜನ್ ಮೀಡಿಯಾ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ನಾವು ಬುದ್ಧಿವಂತರು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಇದು ನಿಜವಾಗಿ ಬುದ್ಧಿವಂತರ ಅಥವಾ ನಮಗೆ ವ್ಯಂಗ್ಯಗೋಸ್ಕರ ಅವರು ಮಾಡುವಂಥದ್ದ ನಾವು ನಿಜವಾಗಿ ಬುದ್ಧಿವಂತರಾಗಿ ನಾವು ತೋರ್ಪಡಿಸ್ತಾ ಇದ್ದೇವ ಹಾಗೆ ಇದ್ದೇವ ವಿಷಯ ಏನು ಅಂತ ಕೇಳಿದರೆ ಜನ ಹೆಚ್ಚು ಶಿಕ್ಷಣ ಪಡೆದಷ್ಟು ಈಗ ಶಿಕ್ಷಣಕ್ಕೂ ವಿದ್ಯೆಗೂ ವ್ಯತ್ಯಾಸ ಇದೆ ಶಿಕ್ಷಣ ಹೆಚ್ಚಾದಷ್ಟು ಎಜುಕೇಟ್ ಹೆಚ್ಚಾದಷ್ಟು ನಾವು ಸ್ವಾರ್ಥಿಗಳಾಗೋ ಜಾಸ್ತಿ ಹೆಚ್ಚು ಸ್ವಾರ್ಥಿಗಳಾಗ್ತವೆ ಎಲ್ಲರೂ ರ್ಯಾಂಕ್ ಪಡೆದವರು ಎಲ್ಲ ಡಿಸ್ಟಿಂಕ್ಷನ್ ಪಡೆದವ್ರು ಆ ಥರದವರೇ ಉಡುಪಿಯಲ್ಲಿದ್ದಾರೆ ಹಾಗಾಗಿ ಅವನಿಗೆ ಏನಾಗುತ್ತೆ ಅಂತಂದರೆ ನಾನು ನನ್ನ ಮನೆ ನನ್ನ ಕುಟುಂಬ ಇದಿಷ್ಟಕ್ಕೆ ಒಂದು ಸರ್ಕಲ್ ಹಾಕ್ಕೊಂಡು ಅಷ್ಟೇ ಜೀವನ ಮಾಡುವಂಥದ್ದು ಆಗುತ್ತೆ ಇದು ಕೇವಲ ಶಿಕ್ಷಣ ಯಾಕೆ ಇದು ಇದರಲ್ಲಿ ಸಮಸ್ಯೆ ಶಿಕ್ಷಣದ್ದು ಇದೆ ಶಿಕ್ಷಣ ನೀವು ಯಾಕೆ ಕೊಡಬೇಕು ಅಂತ ಕೇಳಿದಾಗ ಅವನಿಗೆ ಮುಂದೆ ಏನು ಉದ್ಯೋಗ ಮಾಡಬೇಕು ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ ಶಿಕ್ಷಣ ಜೀವನಕ್ಕೋಸ್ಕರ ಶಿಕ್ಷಣ ಕೊಡಬೇಕು ಆ ಜೀವ ಅವನಿಗೆ ಶಿಕ್ಷಣ ಸಿಕ್ಕಿದ್ದರಿಂದ ಅವನು ಅವನ ಜೀವನ ಹೇಗೆ ಬದುಕಬೇಕು ಅಂತಂದ್ರೆ ಅವನಿಗೋಸ್ಕರ ಬದುಕೋದಲ್ಲ ಅವನ ಸಮಾಜಕ್ಕೋಸ್ಕರ ಬದುಕುವಂಥ ಶಿಕ್ಷಣ ಬೇಕು ಆ ಶಿಕ್ಷಣ ಇಲ್ಲ ಅದು ಕೇವಲ ಒಂದು ಅಕ್ಷರ ವಿದ್ಯೆ ಮಾತ್ರ ಅಕ್ಷರಸ್ಥರಾಗಿದ್ದಾರೆ ಅಷ್ಟು ಮಾತ್ರ ಆಗಿಲ್ಲ ವಿದ್ಯಾವಂತರಾಗಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಹೀಗೆ ನಡೀತಾ ಇದೆ ಈಗ ಇವರು ಶ್ರೀಕಾಂತ್ ಶೆಟ್ಟಿ ಅವರು ಹೇಳಿದ್ರಲ್ಲ ನೀವು ಹೇಳಿ ಅಂತ ಸೊಲ್ಯೂಷನ್ ನೀವು ಹೇಳಿ ಅಂತ ನಾವು ಹೇಳಿದ್ವಿ ಸೊಲ್ಯೂಷನ್ ಹೇಳಿದ್ವಿ ನೀವು ಇಲ್ಲಿಂದ ಡೈರೆಕ್ಟ್ ಪೈಪನ್ನು ಡೈರೆಕ್ಟ್ ಸಮುದ್ರಕ್ಕೆ ಕೊಡಿ ಸಮುದ್ರಕ್ಕೆ ಕೊಡಿ ಪೈಪನ್ನ ಅಲ್ಲಿ ಸಮುದ್ರಕ್ಕೆ ಬಿಡಿ ಆಮೇಲೆ ಗೊತ್ತಾಗ್ತದೆ ನಿಮಗೆ ಅದರ ಪರಿಣಾಮ ಏನು ಅಂತ ಗೊತ್ತಾಗ್ತದೆ ಡೈರೆಕ್ಟ್ ಅಂತ ಹೇಳಿದ್ವಿ ಇವರು ಶಿಕ್ಷಣ ಪಡೆದವರಲ್ವಾ ಇಂಜಿನಿಯರ್ಸ್ ಅಲ್ವಾ ಇಂಜಿನಿಯರ್ಸ್ ಅಲ್ವಾ ಅವ್ರಿಗೆ ಗೊತ್ತಿಲ್ವ ಅದಕ್ಕೆ ಸೊಲ್ಯೂಷನ್ ಹೇಗೆ ಕೊಡಬೇಕು ಅಂತ ನಮ್ಮ ತೆರಿಗೆಯಿಂದ ಸಂಬಳ ಪಡ್ತಾ ಇಲ್ವಾ ಈ ಅಂದರೆ ಯಾರಿಗೂ ಇದರ ಬಗ್ಗೆ ಕಾಳಜಿ ಬಿದ್ದು ಹೋಗಿಲ್ಲ ಎಲ್ಲಿ ಒಂದು ನಿಮ್ಮಂಥ ಪಸ್ ಪರಿಸರವಾದಿಗಳು ಇಂಥ ವಿಚಾರಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ನುಂಗಲಾರದ ತುತ್ತ ಆಗುತ್ತಾ ಆ ರೀತಿಯ ಮನೋಭಾವನೆ ಬರುತ್ತಾ ಅಂದರೆ ಎಲ್ಲಿಯೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಇದ್ದಿರಬಹುದು ಬಹುಶಃ ಮಾತನಾಡುವವರಂಥ ಸಂಖ್ಯೆ ಅದು ಕಡಿಮೆ ಇದೆ ಇದಕ್ಕೆ ಧ್ವನಿ ಎತ್ತುವವರಂಥ ಸಂಖ್ಯೆ ಕಡಿಮೆ ಇದೆ ಸುಮ್ಮನೆ ಕೂತಿರುವವರ ಸಂಖ್ಯೆ ಜಾಸ್ತಿ ಇದೆ ಇದಕ್ಕೆ ಬಹುಶಃ ಚಾಣಕ್ಯ ಅದಕ್ಕೆ ಹೇಳಿದ್ದು ನೀವು ನಿಷ್ಕ್ರಿಯ ಸಜ್ಜನರು ಇರ್ತಾರೋ ಈಗ ಒಟ್ಟು ಸಮಾಜದಲ್ಲಿ ವ್ಯತ್ಯಾಸಗಳು ಯಾಕೆ ಆಗ್ತದೆ ಅಂತಂದರೆ ಅವರು ದುರ್ಜನರ ಅಟ್ಟಹಾಸದಿಂದ ಆಗೋದಲ್ಲ ಸಜ್ಜನರ ನಿಷ್ಕ್ರಿಯತೆಯಿಂದ ಆಗೋದು ಹಾಗಾಗಿ ಶಾಪ ಯಾರು ಅಂತ ಕೇಳಿದರೆ ಸಜ್ಜನರ ನಿಷ್ಕ್ರಿಯತೆ ಅದು ಬಹುಶಃ ಇವತ್ತು ನಡೀತಾ ಇದೆ ಅವರು ನಿಷ್ಕ್ರಿಯರಾಗಿರುವ ಕಾರಣಕ್ಕೋಸ್ಕರ ಇದು ಇಲ್ಲಿ ಇವರ ಮೇಲೆ ಅಷ್ಟು ಒತ್ತಡ ಬೀಳ್ತಾ ಇಲ್ಲ ಅನ್ನುವಂಥ ಅದಕ್ಕೋಸ್ಕರ ಇಂದ್ರಾಣಿ ಹೀಗಿದೆ ಸರಿ ನಮ್ಮ ಮಾಧ್ಯಮದ ಮೂಲಕ ತಾವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇದು ನಮ್ಮ ಭೂಮಿ ಅನ್ನುವಂಥದ್ದೊಂದು ಬಹಳ ವಿಶಿಷ್ಟವಾದಂಥ ಸಂಗತಿ ಇದು ಇಲ್ಲಿ ಪ್ರಕೃತಿ ಇರುವಂಥದ್ದು ಅದು ಭಾರತದ ಪ್ರಕೃತಿ ಅಂತಂದರೆ ನೀವು ಜಗತ್ತಿನ ಎಲ್ಲ ದೇಶಗಳಿಗಿಂತ ಉತ್ಕೃಷ್ಟವಾದಂಥ ಪ್ರಕೃತಿ ನಮ್ಮಲ್ಲಿದೆ ನಮ್ಮ ದೇಶದಲ್ಲಿದೆ ನಮ್ಮ ಸುತ್ತಮುತ್ತ ಇದೆ ಇದು ಬಹಳ ಒಳ್ಳೆಯ ಒಂದು ಕೊಡುಗೆ ನಮಗೆ ಕೊಟ್ಟಿರುವಂಥದ್ದು ನಾವು ಈಗ ಡೆಲ್ಲಿಗೆ ಹೋದರೆ ಡೆಲ್ಲಿಯ ವಾತಾವರಣ ಹೇಗೆ ಅಂತ ಕೇಳಿದರೆ ಚಳಿಯ ಹೊತ್ತಿಗೆ ಹೋದರೆ ವಿಪರೀತ ಚಳಿ ಮಳೆಯ ಹೊತ್ತಿಗೆ ಹೋದರೆ ವಿಪರೀತ ಮಳೆ ನೀವು ಸ ಸೆಕೆಯ ಹೊತ್ತಿಗೆ ಹೋದರೆ ಅಲ್ಲಿ ಆ ಸೆಕೆಯಿಂದ ಸಾಯ್ತಾರೆ ಜನ ಆದರೆ ಉಡುಪಿಯಲ್ಲಿ ಹಾಗಿಲ್ಲ ಉಡುಪಿಯಲ್ಲಿ ಎಷ್ಟು ಮಳೆ ಬರಬೇಕೋ ಅಷ್ಟು ಮಳೆ ಬರುತ್ತೆ ಚಳಿಯ ಹೊತ್ತಿಗೆ ಎಷ್ಟು ಜನರಿಗೆ ಹಿತವಾಗಿರುವಷ್ಟು ಇರುತ್ತದೆ ಸೆಖೆನೂ ಅಷ್ಟೇ ಆದರೆ ಇತ್ತೀಚಿನ ದಿನದಲ್ಲಿ ಸೆಖೆ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಆಗ್ತಾಯಿದೆ ಅಂತಂದರೆ ಅದರ ಕಾರಣ ಏನು ಅಂತ ಕೇಳಿದರೆ ಅದಕ್ಕೆ ನಾವುಗಳೇ ಕಾರಣ ಒಂದು ಹೈವೇ ಮಾಡಬೇಕು ಅಂತಂದಾಗ ಲಕ್ಷಾಂತರ ಮರಗಳನ್ನು ತೆಗೆದರು ವಾಪಸ್ ಅದನ್ನು ನೆಟ್ಟ ನಾವು ಯಾರಾದರೂ ಕೇಳಿದ್ವೋ ಹೋಗಿ ನಮ್ಮ ಮನೆ ಮುಂದೆ ಯಾರಾದರೂ ಪ್ರತಿ ವರ್ಷಕ್ಕೆ ಯಾರೋ ಮಗಳ ಹುಟ್ಟುಹಬ್ಬ ಮಾಡ್ತೇವೆ ಒಂದು ಕೇಕ್ ಕಟ್ ಮಾಡ್ತೇವೆ ಆ ಕೇಕ್ ಕಟ್ ಮಾಡುವಾಗ ನನಗೆ ಎಲ್ಲಿಗಾದರೂ ನಾನು ಹೋಗಿ ಒಂದು ಗಿಡ ನೆಡಬೇಕು ಅಂತ ನನಗನ್ನಿಸುತ್ತಾ ಈ ಭಾವ ಎಲ್ಲಿವರೆಗೆ ಬರೋದಿಲ್ವೋ ನನಗೂ ಮತ್ತು ಪ್ರಕೃತಿ ಪ್ರಕೃತಿ ಇರೋದರಿಂದ ನಾನಿದ್ದೇನೆ ಅನ್ನುವಂಥ ಭಾವ ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೆ ಇದು ಸರಿಯಾಗೋದಿಲ್ಲ ಹಾಗಾಗಿ ಇವತ್ತು ನಮಗೆ ಉಚಿತವಾಗಿ ಆಕ್ಸಿಜನ್ ಸಿಗ್ತಾಯಿದೆ ಆ ಮರಗಿಡಗಳಿಂದ ನಾಳೆ ಇದನ್ನೆಲ್ಲ ನಾಶ ಮಾಡ್ತಾ ನಾವೆಲ್ಲ ಈ ಸಂಪನ್ಮೂಲಗಳನ್ನು ನಾಶ ಮಾಡ್ತಾ ಬಂದರೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಮುಂದಿನ ದಿವಸದಲ್ಲಿ ಬೆನ್ನಿನಲ್ಲಿ ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ನಾವು ಓಡಾಡಬೇಕಂತ ಪರಿಸ್ಥಿತಿ ಇದೆ ಇವತ್ತು ಬೇರೆ ಯಾವುದೋ ಒಂದು ದೇಶದಲ್ಲಿ ಇತ್ತೀಚೆಗೆ ಕೇಳಿದ ನೆನಪು ನಿಮಗೆ ಆಕ್ಸಿಜನ್ ಒಂದೊಂದು ಕಡೆ ಹೋದರೆ ಅಲ್ಲಿ ಒಂದಷ್ಟು ಹೊತ್ತು ಕೂತ್ಕೊಂಡು ಫ್ರೆಶ್ ನಿಮಗೆ ಆ್ಯಾರನ್ನು ತಗೊಳ್ಳುವಂಥ ವ್ಯವಸ್ಥೆ ಅದಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂತ ಈ ರೀತಿ ವ್ಯವಸ್ಥೆ ಇದು ತುಂಬ ಕೆಟ್ಟದ್ದು ಅಂತ ನಾವೇ ಹಾಳು ಮಾಡ್ಕೊಂಡಿರೋದು ಆ ಸ್ಥಿತಿ ಬರಬಾರದು ಅಂತ ನಾವು ಎಚ್ಚೆತ್ಕೊಳ್ಬೇಕು ಈ ಪರಿಸರವನ್ನು ಪ್ರಕೃತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಇವತ್ತಿನಿಂದಲೇ ಹೆಜ್ಜೆ ಇಡಬೇಕು ನಮ್ಮ ಮನೆಯಲ್ಲಿ ಮ ಏನಾದರೂ ಸಮಾರಂಭ ಆಗುತ್ತೋ ಆ ಒಳ್ಳೆಯ ಕೆಲಸ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಕೇಳಿದರೆ ಒಂದು ಗಿಡ ನೆಡೋದರಿಂದ ಇಲ್ಲಿಂದ ಪ್ರಾರಂಭ ಮಾಡ್ತೀವೋ ನಿಜಕ್ಕೂ ಸ್ವಲ್ಪ ಈ ರೀತಿ ಯಾರಾದರೂ ಯೋಚನೆ ಮಾಡಿದರೆ ಸ್ವಲ್ಪ ವರ್ಷಗಳಲ್ಲಿ ಉಡುಪಿ ಒಳ್ಳೆಯ ಪರಿಸರ ಅನ್ನುವಂಥ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಸರಿ ಪ್ರಕಾಶ್ ಮಾಲ್ಪೆ ಅವರು ಹೇಳ್ತಾರೆ ನಾವು ಪ್ರಕೃತಿಯ ವಿರುದ್ಧ ಹೋದರೆ ಪ್ರಕೃತಿ ನಮ್ಮ ವಿರುದ್ಧ ಬರುತ್ತೆ ಆ ವಿರುದ್ಧ ಬರುವ ಸಂದರ್ಭಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡು ನಮ್ಮ ಸುಂದರ ಉಡುಪಿ ಕೃಷ್ಣನಗರಿ ಉಡುಪಿಯನ್ನು ಮತ್ತಷ್ಟು ಸುಂದರಗೊಳಿಸುವ ಇಂದ್ರಾಣಿಯನ್ನು ನದಿಯಾಗಿ ಮೂಲ ಸ್ವರೂಪಕ್ಕೆ ತರುವ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಬಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಕ್ಕಾಗಿ ತಮ್ಮ ವಂದನೆಗಳನ್ನು ಸಲ್ಲಿಸಬೇಕೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಸಿಗೋಣ ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟು ಫಾರ್ ಸೆವೆನ್